ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರುಳಿಯವರೇ, ಯಾರು ಬರ್ತಾ ಇದ್ದಾರೆ, ಯಾವ ಸಸ್ಯ ಔಷಧಿನ ಕೊಡಿಸ್ತಾ ಇದ್ದೀರಾ, ಮಧುಸೂದನ ರೆಡಿಯಾಗಿ ನಿಂತಿದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಧುಸೂದನ್ ಅವರು ಬರ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇದ್ದರೂ ಎಲ್ಲದಕ್ಕೂ ಪರಿಹಾರ ಇದೆ ಸಸ್ಯ ಔಷಧಿಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಸ್ಯ ತಜ್ಞ ಮಧುಸೂದನ್ ಅವರೇ ಬನ್ನಿ ಸರ್. ನಮಸ್ತೆ ಸರ್. ಏನ್ರಿ ಎಲ್ಲಡಿಕೆಲ್ಲ ತಂದ್ಬಿಟ್ಟಿದೀರಾ, ಏನ್ ಮಾಡ್ತಾ ಇದ್ರಿ ಇವತ್ತು ನೀವು ಸರ್? ಇವತ್ತು ವೆರಿಕೋಸ್ ವೈನ್ಸ್ ಅಂತ ಒಂದು ಸಮಸ್ಯೆ ಇದೆ. ವೈನ್ಸ್ ಅಂತ ಅದೇನಂದ್ರೆ, ನಮ್ಮ ದೇಹದಲ್ಲಿ ಮೆದುಳಿನಿಂದ ಪಾದದ ತನಕ ರಕ್ತ ಸಂಚಾರ ನರಗಳ ಮೂಲಕ ಏನಾಗತ್ತೆ, ಓಕೆ, ಅದು ಮೆದುಳಿಂದ ಕಾಲ್ ಪಾದ ತನಕ ಹೋಗ್ಬೇಕು ಮತ್ತೆ ಬರಬೇಕು, ವಾಪಸ್ ಬರ್ತಾ ಇರಬೇಕು. ಸೊ ಕೆಲವು ಜನಗಳಲ್ಲಿ ಏನಾಗ್ಬಿಡತ್ತೆ ಅಂದ್ರೆ, ಅದು ಮಧ್ಯದಲ್ಲಿ ಬ್ಲ್ಯಾಕ್ ಆಗ್ಬಿಡತ್ತೆ, ಅಂದ್ರೆ ರಕ್ತ ಸಂಚಾರ ನಿಂತು ಹೋಗ್ಬಿಡತ್ತೆ ಕೆಲವು ನರಗಳಲ್ಲಿ. ಅದು ಶುರುನಲ್ಲಿ ಒಂದೊಂದೇ ನರಕ್ ಶುರುವಾಗಿ ಇಡೀ ಪಾದಕ್ಕೆ ಆವರಿಸ್ಕೊಂಡ್ಬಿಡುತ್ತೆ. ಅಯ್ಯೋ, ಅದನ್ನ ಸರ್ಜರಿ ಮಾಡಿ ಆ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು. ಕಾಲೆಲ್ಲ ಹಸರಾಗ್ಬಿಡುತ್ತೆ, ಕಾಲೆಲ್ಲ ಊತ ಬಂದ್ಬಿಡುತ್ತೆ, ಕಾಣ್ತಾ ಇರುತ್ತೆ, ಹಸಿರು ಬಣ್ಣ ಕಾಣ್ತಾ ಇರುತ್ತೆ. ಸೊ ಅದನ್ನ ವೆರಿಕೋಸ್ ವೈನ್ಸ್ ಅಂತ ಕರೀತಾರೆ. ಸಾಕಷ್ಟು ಜನ ಈ ಸಮಸ್ಯೆಯಿಂದ ನರಳ್ತಾ ಇದ್ದಾರೆ. ಈ ಸಮಸ್ಯೆ ಯಾರಿಗೆ ಜಾಸ್ತಿ ಬರುತ್ತೆ ಅಂದ್ರೆ, ನಿಂತ್ಕೊಂಡು ಕೆಲಸ ಮಾಡೋರಿಗೆ ಜಾಸ್ತಿ ಬರುತ್ತೆ. ನಿಂತ್ಕೊಂಡು ಯಾರು ಜಾಸ್ತಿ ಕೆಲಸ ಮಾಡ್ತಾರೆ ಅಂತವರಲ್ಲಿ ಈ ವೆರಿಕೋಸ್ ವೈನ್ಸ್ ಸಮಸ್ಯೆ ಬರುತ್ತೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ತ ಸಂಚಾರ ಸುಗಮವಾಗಿ ಆಗಲು ಮಾಡಬಹುದಾದಂತ ಒಂದು ಸಸ್ಯ ಔಷಧಿನ ತೋರಿಸೋಕ್ಕೋಸ್ಕರ ಮಧುಸೂದನ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಾಡಕ್ಕೇನೆ ತಿಳಿದಿರ ವೆರಿಕೋಸ್ ವೈನ್ಸ್ ಗೆ ಸಸ್ಯೌಷಧಿ ಬೇಕಾಗುವ ಸಾಮಗ್ರಿಗಳು ವೀಳ್ಯದೆಲೆ, ಅಡಿಕೆ, ಬನ್ನಿ ಸೊಪ್ಪು, ಬಿಲ್ವಪತ್ರೆ ಎಲೆ, ತುಳಸಿ, ತಾಟಿ ಬೆಲ್ಲ. ಶುರುಮಾಣ. ಓಎಸ್ ತಾಟಿ ಬೆಲ್ಲ, ವೀಳ್ಯದೆಲೆ, ಗೋಟಡಿಕೆ, ಸ್ವಲ್ಪ ಸಸ್ಯಗಳನ್ನ ಹಾಕಿ ಒಳ್ಳೆಯ ಒಂದು ಔಷಧಿನ ತಯಾರು ಮಾಡಿಕೊಂಡ್ರೆ ರಕ್ತ ಸಂಚಾರ ಸುಗಮವಾಗಿರುತ್ತೆ. ತಲೆಯಿಂದ ಕಾಲು ತನಕ ರಕ್ತ ಸಂಚಾರ ಆಗ್ತಾ ಇರಬೇಕು. ರಕ್ತ ಸಂಚಾರ ನಿಂತೋದ್ರೆ ಅದಕ್ಕೆ ರಕ್ತ ಸಂಚಾರ ಬರಲ್ಲ. ಅವಾಗ ಏನು ಮಾಡ್ತಾರೆ, ಡಾಕ್ಟರ್ ಹತ್ರಕ್ಕೆ ಹೋಯಿತು ಅಂತೇಳಿದ್ರೆ ಈ ರಕ್ತವನ್ನು ತೆಳು ಮಾಡೋದು, ಅಂದರೆ ಗಟ್ಟಿರುತ್ತೆ ರಕ್ತ, ಆ ತೆಳುವಾಗಿರಲು ಒಂದು ಲೈಫ್ ಟೈಮು ನೀವು ಬದುಕಿರೋ ತನಕ ಒಂದು ಮಾತ್ರೆ ತಗೋಬೇಕು ಅಂತ ಬೇರೆ ಹೇಳ್ತಾರೆ. ಕರೆಕ್ಟಾ? ಹೌದು. ಆ ಮಾತ್ರನ ತಗೊಳ್ಳಿ, ರಕ್ತ ತಿನ್ನಾಗಿರುತ್ತೆ, ತಿಕ್ಕಾಗಿರಲ್ಲ, ಸಂಚಾರ ಸುಗಮವಾಗುತ್ತೆ ಅಂತೆಲ್ಲ ಹೇಳ್ತಾರೆ. ನಾನು ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇದಕ್ಕೆ. ಓಕೆ ಸರ್. ಸೊ ಇದು ಕುದಿತಾ ಇರಲಿ, ಅಷ್ಟೊತ್ತಿಗೆ ನಾನು ಅಡಿಕೆನ ತೆಗೆದ್ಬಿಟ್ಟು ಅದಕ್ಕೆ ರಸ ಹಾಕ್ತೇನೆ. ತೆಗೆದ್ಬಿಟ್ಟು ಹಾಕ್ಬೇಕು? ತೆಗೆದು ಹಾಕ್ಬೇಕು. ಅದನ್ನೇ ಹಾಕ್ಬಿಡ್ತೀರಾ ಅನ್ಕೊಂಡೆ ನಾನು. ಇಲ್ಲ, ಅದು ರಸ ಬಿಡೋದಿಲ್ಲ ಸರ್. ಬಿಡಲ್ಲ, ಬೇಯಿಸಿರಲ್ಲ, ಅದು ಬೇಯಿಸಿರ್ತಾರಲ್ಲ. ಓಕೆ. ಸೊ ಹಾಗಾಗಿ ಸ್ವಲ್ಪ ಇದನ್ನ ತೆಗೆದ್ಬಿಟ್ಟು ಹಾಕಿದ್ರೆ ಬೇಗ ಅದು ಲಿಕ್ವಿಡ್ ಅಲ್ಲಿ ನೀರಲ್ಲಿ ಬೇಗ ಬೆರೆಯುತ್ತೆ. ಸೊ ಒಂದು ಚಮಚದಷ್ಟು ಅಡಿಕೆಯ ಶುದ್ಧವಾದಂತ ಅಡಿಕೆಯ ರಸನ ಇದಕ್ಕೆ ಹಾಕೊಳ್ಬೇಕಾಗುತ್ತೆ ಸರ್. ಸರ್, ಒಂದು ಅರ್ಧ ಚಮಚದಷ್ಟು ಅಡಿಕೆಯ ರಸನ ಇದಕ್ಕೆ ಹಾಕ್ತಾ ಇದ್ದೀನಿ. ಓಕೆ. ಅಡಿಕೆನ ಚೆನ್ನಾಗಿ ತೇಯ್ದು, ಅದು ಕಲರ್ ಗಿಲರ್ ಹಾಕಿರೋದು ಅವೆಲ್ಲ ಏನಿಲ್ಲ, ಶುದ್ಧವಾದ ಅಡಿಕೆ ಅದು. ಶುದ್ಧವಾದ ಅಡಿಕೆ. ಸ್ವಲ್ಪ ಇದಕ್ಕೆ ತಾಟಿ ಬೆಲ್ಲ ಹಾಕೋಣ. ಕಲಿದಂಗಿರ್ತದ್ರಿ, ಹೊಡ್ಕೊಂಬನ್ರಿ ರೀ, ಕೈ ಕಿತ್ತಾಕೊಂಡಿದ್ದಾರೆ. ಸಾಕು ಸರ್, ಬೆಲ್ಲ ಸಾಕು. ಆಮೇಲೆ ಸೊ ಇದು ಕುದಿಯೋದ್ರಷ್ಟೊತ್ತಿಗೆ ನಾನು ಎಲ್ಲ ಸಸ್ಯಗಳನ್ನ ಒಂಚೂರು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ತೇನೆ. ತರ್ಕೊಳ್ಳಿ ಸರ್. ಸ್ವಲ್ಪ ಬನ್ನಿ ಎಲೆ, ಇದು ಬನ್ನಿ ಸೊಪ್ಪು. ಬನ್ನಿ ಸೊಪ್ಪು, ಬನ್ನಿ ಸೊಪ್ಪು ಒಂದು ಇಷ್ಟು ಹಾಕೊಂಡ್ರೆ ಸಾಕು. ಸಾಕಾ? ಸಾಕು, ಇಷ್ಟು ಸಾಕು. ಅಮೃತ ಅಮೃತ ಬಳ್ಳಿ ಎಲೆ ಒಂದು ಸಾಕು ಇದಕ್ಕೆ. ಓಕೆ. ವೀಳ್ಯದೆಲೆ ಮಾತ್ರ ಇದಕ್ಕೆ ಎರಡು ಬೇಕಾಗತ್ತೆ. ಇದರಲ್ಲಿ ಪ್ರಮುಖವಾಗಿ ವೆರಿಕೋಸ್ ವೈನ್ಸ್ಗೆ ಕೆಲಸ ಮಾಡೋದು ವೀಳ್ಯದೆಲೆ ಮತ್ತು ಅಡಿಕೆ. ಅಡಿಕೆನೇನಾ? ಅಡಿಕೆ. ಹಾಗಾಗಿ ಎರಡು ವೀಳ್ಯದೆಲೆ ಹಾಕೊಳ್ತೀನಿ. ಓಕೆ. ಆಮೇಲೆ ಬಿಲ್ವಪತ್ರೆ ಎಲೆ, ಒಂದು 10 ಬಿಲ್ವಪತ್ರೆ ಎಲೆ ಬೇಕಾಗುತ್ತೆ ಇದಕ್ಕೆ. ಹೌದೇನು? ಹೌದು, ಒಂದು 10 ಬಿಲ್ವಪತ್ರೆ ಎಲೆ ಹಾಕೊಳ್ತೀನಿ ಸರ್. ಒಂದು 10-20 ತುಳಸಿ ಹಾಕೋಣ ಇದಕ್ಕೆ. ತುಳಸಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಓಕೆ. ಸೊ ಈ ಪ್ರಮಾಣದಲ್ಲಿ ಇದನ್ನ ಪುಡಿ ಮಾಡ್ಕೊಳ್ತೀನಿ ಫಸ್ಟ್. ಸರಿ ಸರಿಯಾಗಿ ಹಾಕಿ ಸರ್. ಸರ್, ಮಿಕ್ಸಿಲಿ ಇದೆ, ನಾನು ಪುಡಿ ಮಾಡ್ಕೊಂಡಂತ ಎಲ್ಲ ಸಸ್ಯಗಳನ್ನ ಈಗ ಈ ಸಸ್ಯದಲ್ಲಿ ಘಮ ಜಾಸ್ತಿ ಬರುತ್ತಲ್ಲ. ಹೌದು, ವೀಳ್ಯದೆಲೆ ಮತ್ತು ಇದು ಅದು ಬನ್ನಿ ಎಲೆ. ಓಕೆ. ಕಷಾಯನೆಲ್ಲ ಸ್ವಲ್ಪ ಬಿಸಿಯಾಗೆ ಕುಡಿಬೇಕು. ಇದು ಯಾವ ಕುಡಿಯೋದು ಸರ್? ಇದು ಅಷ್ಟೇ, ಊಟ ಆದ್ಮೇಲೆ, ಎಲ್ಲ ಊಟ ಆದ್ಮೇಲೆ. ನೀವು ಮಧ್ಯಾಹ್ನ ಊಟ ಆದ್ಮೇಲೆ ಬೇಕಾದ್ರೂ ಕುಡಿಬಹುದು, ರಾತ್ರಿ ಊಟ ಆದ್ಮೇಲೆ ಬೇಕಾದ್ರೂ ಕುಡಿಬಹುದು. ಇದನ್ನ ಯಾವುದು ಖಾಲಿ ಹೊಟ್ಟೆಗೆ ತಗೋಬಾರ್ದು. ಕಷಾಯಗಳನ್ನ ಯಾವಾಗ್ಲೂ ಬಿಸಿ ಕಷಾಯನ ಊಟ ಆದ್ಮೇಲೆ ಕುಡಿಬೇಕು. ಓಕೆ. ಸೊ ಇವಾಗ ಈ ಕಷಾಯನ ಸೋಸ್ತಾ ಇದ್ದೀನಿ ನಾನು. ಓಕೆ ಸರ್.
ಸರ್, ವೆರಿಕೋಸ್ ವೈನ್ಸ್ ಇಂದ ಯಾರ್ಯಾರು ನರಳ್ತಾ ಇದ್ದಾರೆ ಅವ್ರಿಗೋಸ್ಕರ ಅದ್ಭುತವಾದಂಥ ಸಂಜೀವಿನಿ ರೂಪದ ಕಷಾಯ. ಒಳ್ಳೆ ಕಷಾಯವನ್ನು ಮಾಡಿಕೊಟ್ಟಿದ್ದಾರೆ. ಈ ಕಷಾಯದೇನು ವಿಶೇಷ ಅಂತ ಹೇಳಿದ್ರೆ, ರಕ್ತ ಸಂಚಾರ ಚೆನ್ನಾಗಿರಬೇಕು. ಮೆದುಳಿಂದ ಕಾಲ್ ತನಕ ರಕ್ತ ಸಂಚಾರ ಕರೆಕ್ಟಾಗಿತ್ತು ಅಂದರೆ ಏನೂ ಪ್ರಾಬ್ಲಮ್ ಇರೋಲ್ಲ. ಕರೆಕ್ಟಾಗಿಲ್ಲ ಅಂದರೆ ನಾನಾ ಪ್ರಾಬ್ಲಮ್ಗಳು ಶುರು ಆಗ್ಬಿಡುತ್ತೆ. ಇದೆಲ್ಲ ಅನುಭವಿಸ್ದವ್ರಿಗೆ, ಅನುಭವಿಸಿರೋದನ್ನ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ನಮಗೆ ಬಂದಿಲ್ಲ, ಇದು ನಮಗೆ ಬರಲ್ಲ ಅಂತ ಅನ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ಯಾರಿಗೆ ಯಾವಾಗ ಯಾವ ಸಮಸ್ಯೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಬಂದಾಗಲೇ ಗೊತ್ತಾಗೋದು ಈ ಸಮಸ್ಯೆ ಯಾಕೆ ಬಂತು ನನಗೆ ಅಂತ. ಇರಲಿ, ನೋ ಪ್ರಾಬ್ಲಮ್, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ನಮ್ಮ ಅವಗಂಡಬಿ ಕಾರ್ಯಕ್ರಮದಲ್ಲಿ ಒಳ್ಳೆ ಸಸ್ಯ ತಜ್ಞರು ಮಧುಸೂದನ್ ಅವರು ಒಂದು ಒಳ್ಳೆ ಕಷಾಯವನ್ನು ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಇದು ಅಷ್ಟೇ, ಬಿಸಿ ಬಿಸಿಯಾಗೆ ಕುಡಿಬೇಕು. ಅಡಿಕೆ ಎಲೆನ ಚೆನ್ನಾಗಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಕುಡ್ದಂಗಿದೆ. ಎಷ್ಟು ದಿನ ಕುಡಿಬೇಕು ಸರ್? ಅದು ಗುಣ ಆಗೋ ತನಕ ಕುಡಿಬೇಕು. ಎಲ್ಲ ಕಡಿಮೆ ಆಗ್ತಾ ಬರುತ್ತಲ್ಲ, ರಕ್ತ ಸಂಚಾರ ಸರಾಗ ಆಗುತ್ತೆ, ನರಗಳೆಲ್ಲ ಹಸಿರು ಗಟ್ಟಿ. ದಿನಕ್ಕೆ ಒಂದ್ಸಲ ಸಾಕು, ದಿನಕ್ಕೆ ಒಂದ್ ಸಾಕು. ಇಷ್ಟೊಂದು ಪ್ರಮಾಣದಲ್ಲಿ ಅಲ್ಲದೆ ಹೋದ್ರೂ ಒಂದು ಮುಕ್ಕಾಲು ಗ್ಲಾಸ್ ಆದ್ರೂ ಇದ್ರಲ್ಲಿ ಕುಡಿದ್ರೆ ಒಳ್ಳೇದು. ಓಕೆ, ಒಳ್ಳೆ ಒಂದು ರಕ್ತ ಸಂಚಾರ ಸುಗಮವಾಗಲು ಬೇಕಾಗುವಂತ ಸಸ್ಯ ಔಷಧಿನ ನಮಗೆ ಮಾಡಿಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಕುಡ್ಕೊಳ್ಳಿ. ವೆರಿಕೋಸ್ ವೈನ್ಸ್ ಗೆ ಸಸ್ಯೌಷಧಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು ಹಾಕಿ ಬಿಸಿಯಾಗಲು ಬಿಡಿ. ಇದಕ್ಕೆ ಅಡಿಕೆಯನ್ನು ತೆಯ್ದು ಹಾಕಿ ತಾಟಿ ಬೆಲ್ಲ ಸೇರಿಸಿ ಕುದಿಸಿ. ಮಿಕ್ಸಿ ಜಾರ್ಗೆ ಬನ್ನಿ ಸೊಪ್ಪು, ವೀಳ್ಯದೆಲೆ, ಬಿಲ್ವಪತ್ರೆ ಎಲೆ, ತುಳಸಿ ಹಾಕಿ ತರಿತರಿಯಾಗಿ ರುಬ್ಬಿ ಕುದಿಯುತ್ತಿರುವ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಸೋಸಿದರೆ ವೆರಿಕೋಸ್ ವೈನ್ಸ್ ಗೆ ಸಸ್ಯೌಷಧಿ ತಯಾರು. ಓಕೆ, ಈ ತರ ಏನಾದರೂ ಸಮಸ್ಯೆಗಳು ನಿಮ್ಗಿದ್ರೆ, ಸಸ್ಯ ಔಷಧದಲ್ಲಿ ಅದನ್ನು ಬಗೆಹರಿಸ್ಕೋಬೇಕು ಅಂತ ನೀವು ಅನ್ಕೊಂಡಿದ್ರೆ, ಮಧುಸೂದನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ಕೊಂಡಿದ್ರೆ, ಮಧುಸೂದನ್ ಅವರ ದೂರವಾಣಿಯ ಸಂಖ್ಯೆ 9663863457 ಈ ನಂಬರ್ಗೆ ಫೋನ್ ಮಾಡಿ, ಮಧುಸೂದನ್ ಹತ್ರ ಮಾತಾಡಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಥ್ಯಾಂಕ್ ಯು ಮಧುಸೂದನ್. ನಮಸ್ತೆ. ಥ್ಯಾಂಕ್ ಯು ಪಾ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಅವಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ. ಗೋಕುಲಾಷ್ಟಮಿ, ಜನ್ಮಾಷ್ಟಮಿ ಎಲ್ಲ ಬರ್ತಾ ಇದೆ. ಏನೋ ಈ ಸರಿ ಎರಡು ಸರಿ ಬಂದ್ಬಿಟ್ಟಿದೆ. ಏನೋ ಈ ತಿಂಗಳು ತೋರಿಸ್ತಾ ಇದೆ ಅಂದರೆ, ಆಗಸ್ಟಲ್ಲೂ ತೋರಿಸ್ತಾ ಇದೆ, ಸೆಪ್ಟೆಂಬರ್ಲ್ಲೂ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಒಳ್ಳೆ ಒಂದು ಗೋಕುಲಾಷ್ಟಮಿಯ ಸ್ಪೆಷಲ್ ಅಡುಗೆ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಬನ್ನಿರಿ. ನಮಸ್ಕಾರ. ನಮಸ್ತೆ. ಏನಿಮ್ಮ ಹೆಸರು? ಲಕ್ಷ್ಮಿ ಸಂದೀಪ್. ಲಕ್ಷ್ಮಿ ಸಂದೀಪ್. ಸಂದೀಪ್ ಏನು ಮಾಡ್ತಾರೆ ಲಕ್ಷ್ಮಿ? ಅವರು ಸಿ ಎ ಮಾಡ್ಕೊಂಡಿದ್ದಾರೆ ಸರ್. ಎಚ್ಪಿನಲ್ಲಿ ಕೆಲಸ. ಎಷ್ಟು ಮಕ್ಕಳು? ಒಬ್ಬನೇ ಮಗ ಸರ್. ಏನು ಮಾಡ್ತಾರೆ ಮಗ? ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ವೈದೇಹಿ ಸ್ಕೂಲ್. ಮನೆಯಲ್ಲಿದೆ? ವೈಟ್ ಫೀಲ್ಡ್. ನೀವೇನು ಮಾಡ್ತೀರಾ? ನಾನೇನಿಲ್ಲ ಸರ್. ಮನೇಲಿ ಇರ್ತೀರಾ? ಅಡುಗೆ ಮಾಡ್ಕೊಡ್ತೀರಾ? ಬೆಸ್ಟು. ಅದೇ ಅರ್ಜೆಂಟ್ ಅದ್ರದ್ದು ಬೇಜಾರು ಮಾಡ್ಕೊಳ್ಳೋಂಥದ್ದೆಲ್ಲ ಏನಿಲ್ಲ. ಓಕೆ ಲಕ್ಷ್ಮಿ ಅವರೇ, ಏನು ಅಡುಗೆ ಮಾಡ್ತಾ ಇದ್ದೀರಾ? ಸರ್ ಇವತ್ತು ಪುದೀನಾ ಸೇವ್ ಮಾಡ್ತಾ ಇದ್ದೀನಿ. ಪುದೀನಾ ಸೇವ? ಹೌದು ಸರ್. ಯಾರಿಗಿಷ್ಟ ನಾವು ನಿಮ್ಮಲ್ಲಿ ಇದು ಇಷ್ಟ ಅಂತಲ್ಲ ಸರ್, ಸ್ನ್ಯಾಕ್ಸ್ ತರ. ಸ್ನ್ಯಾಕ್ಸ್ ತರ ಸೇವ್. ಗೋಕುಲಾಷ್ಟಮಿ ಬರ್ತಾ ಇದೆ, ಅವಾಗಲೂ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂತಾರೆ. ಅದೇನೋ ಗೋಕುಲಾಷ್ಟಮಿ ಇವೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ, ಸಣ್ಣ ಕೃಷ್ಣನಿಗೆ ಇವೆಲ್ಲ ಇಷ್ಟ ಅಂತೇಳಿ ಮಾಡ್ಕೊಡುವಂಥದ್ದು. ನೋಡೋಣ. ಇವತ್ತು ಖಾರ ಸೇವ್ ಮಾಡೋದು ಕೇಳಿದ್ದೀರಾ, ಇದು ಪುದೀನಾ ಸೇವ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ಲಕ್ಷ್ಮಿ ಸಂದೀಪ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಶುರು ಮಾಡೋಣ. ಪುದೀನಾ ಸೇವ್ ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಶುಂಠಿ, ಹಸಿ ಮೆಣಸಿನಕಾಯಿ, ಪುದೀನಾ, ಆಮ್ಚೂರ್ ಪುಡಿ, ಇಂಗು, ಚಾಟ್ ಮಸಾಲ, ಬೆಣ್ಣೆ, ಉಪ್ಪು, ಎಣ್ಣೆ. ಯಾರ್ಯಾರು ಇದ್ದೀರಾ ನಮ್ಮಲ್ಲಿ? ನಾನು, ನಮ್ಮ ಯಜಮಾನರು, ನನ್ನ ಮಗ ಸರ್. ಮೂರೇ ಜನನ? ಅತ್ತೆ ಮನೆ ಸರ್? ಆಕ್ಚುಲಿ ನಮ್ದು ಬನಶಂಕ್ರಿ, ಎಲ್ಲರೂ ಒಟ್ಟಿಗೆ ಇದ್ದಿದ್ದು. ನಾನು, ನಮ್ಮ ಯಜಮಾನರು, ನಮ್ಮ ಅತ್ತೆ ಮಾವ ಎಲ್ಲ ಅಲ್ಲೇ ಇದ್ದಿದ್ದು. ನಮ್ಮ ಹಸ್ಬೆಂಡ್ ಆಫೀಸ್ ಶಿಫ್ಟ್ ಆಯ್ತು ಅಂತ ಈಗ ರೀಸೆಂಟ್ ಆಗಿ ವೈಟ್ ಫೀಲ್ಡ್ ಶಿಫ್ಟ್ ಆಗಿದೆ. ಲೈಫ್ ಅಲ್ಲಿ ಒಂದೇ ಒಳ್ಳೆ ಕೆಲಸ ಮಾಡಿ ನೀವು, ಇಲ್ಲಾಂದ್ರೆ ಇವ್ರ ಯಜಮಾನರ ಕಷ್ಟ ಅವ್ರೊಬ್ರಿಗೆ ಗೊತ್ತು. ಹೋಗಕ್ಕೆ ಎರಡವರು, ಬರಕ್ಕೆ ಎರಡವರು, ನಾಲ್ಕವ್ರು ಇರ್ತೀನಿ, ಕ್ಯಾಬಲ್ ಮಲಗಿರ್ತೀನಿ ಅಂತ ಹೇಳ್ಕೋಬೇಕು. ಅದನ್ನ ನೋಡಿನೇ ಹೊರಟೋಗಿದ್ದೆ ಸರ್. ಒಳ್ಳೆ ಕೆಲಸ ಮಾಡಿದ್ವಿ. ಅದು ಸ್ವಲ್ಪ ಕಾಯ್ತಾ ಇದೆಯಲ್ಲ, ಆ ಕಡೆ ಹೋಗೋಣ ಅಂತ ನೀವು. ಏನಿಲ್ಲ, ಯಾಕೆ ಆರಾಮಾಗಿರ್ಬೋದು, ಮೂರು ಜನ ಅಂತ ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಇವಾಗ ಕಷ್ಟ ಗೊತ್ತಾಗ್ತಾ ಇದೆ. ಇರ್ಲಿ, ಪ್ರಾಬ್ಲಮ್ ಇಲ್ಲ. ಶುರು ಮಾಡೋಣ. ಫಸ್ಟ್ ನಿಮ್ಗೆ ಸರ್ ಒಂದು ಬೌಲ್ ಕೊಡಿ. ಹೇಳಿ ಕೇಳಿ. ಇದು ಬೇಸಿನ್ ಫ್ಲೋರ್ನ ಕಲ್ಸ್ಕೋಬೇಕು. ಓಕೆ. ವೆಜ್ ನಾನ್ ವೆಜ್? ವೆಜ್ ಸರ್. ಯಾಕೋ ಯಜಮಾನ ಚಿಕನ್ ತಿನ್ನಲ್ವಾ? ಯಾರು ತಿನ್ನಲ್ಲ ಸರ್ ನಮ್ಮನೆಯಲ್ಲಿ. ನೀವು ತಿನ್ನಲ್ಲ, ನಿಮ್ಮ ಯಜಮಾನ? ಯಾರು ತಿನ್ನಲ್ಲ ಸರ್. ಇಲ್ಲ ಅಂತೀರಾ? ಇಲ್ಲ. ಮಗನ ಮಗಳ? ಮಗ ಸರ್. ಏನ್ ಮಗನ ಹೆಸರು? ವಿವಾನ್ ಅಂತ. ವಿವಾನ್ ಏನಂಗಂದ್ರೆ? ಲಾಂಗ್ ಲೈಫ್, ಫುಲ್ ಆಫ್ ಲೈಫ್. ನಿಮ್ಮ ಯಜಮಾನ ಹೆಸರೇನು? ಸಂದೀಪ್. ಹಂಗಂದ್ರೇನು? ಗೊತ್ತಿಲ್ಲ ಸರ್, ಅದೇನ ಮಹರ್ಷಿ ಅವರ ಹೆಸರಂತೆ. ಓಕೆ. ಕಡಲೆ ಹಿಟ್ಟು? ಎಸ್. ವಿಜಯನ ಮಕ್ಕಳು ಅಮ್ಮಗೆ? ನೀವು? ನಾನೊಬ್ಳೆ ಸರ್. ಏಕಮಾತ್ರ ಪುತ್ರಿನಾ? ಹೌದು. ಓಕೆ. ಅಮ್ಮನ ಮನೆಯಲ್ಲಿ? ಕೆ ಆರ್ ಪುರಂ ಸರ್.
ಓ ಹಂಗೆ ಅದಕ್ಕೆ ಮಾರುತ್ತಳಿ ಇಲ್ಲ ಸರ್, ಅವ್ರ ಆಫೀಸ್ ಶಿಫ್ಟ್ ಆಗಿದ್ದಕ್ಕೆ. ಇವೆಲ್ಲ ಕಾರಣಗಳು ನಮ್ಗೆ ಹೇಳ್ಬಿಡಿ ಕತೆಗಳನ್ನ. ಇಲ್ಲಿಂದ ಅಮ್ಮನ ಮನೆಗೆ ಹೋದ ಕಷ್ಟ, ಹಂಗೆ ವೆಹಿಕಲ್ ಹೋಗ್ಬಿಡಿ ಈ ಕಡೆ. ಸರ್ ಇವಾಗ್ಲೂ ಅಮ್ಮನ ಮನೆ 14 kilometers ಇದೆ ಸರ್. ಇಲ್ಲಿ 25 ಇರ್ತಾ ಇತ್ತು, 14 ಇದೆ. ಹೋಗ್ಲಿ ಬಿಡಿ, ಆಮ್ಚೂರ್ ಪೌಡರ್ ಹಾಕೊಳ್ಳಿ, ಆಮ್ಚೂರ್ ಪೌಡರ್. ಓಕೆ, ಪರಮಲಕ್ಷ್ಮಿ ಹಬ್ಬ ಮಾಡಿದ್ರ ಮೊನ್ನೆ? ಹ್ಮ್ ಮಾಡಿದ್ವಿ ಸರ್. ಚೆನ್ನಾಗಿ ಮಾಡಿದ್ರಾ? ಚೆನ್ನಾಗಿ ಮಾಡಿದ್ವಿ. ನಿಂತಿರೋದ ಕೂತಿರೋದ? ಕೂತಿರೋ ಲಕ್ಷ್ಮಿನ. ಸ್ವಲ್ಪ ಹಿಂಗು ಹಿಂಗು ಏನು ಸ್ಟೇಜ್ ಮಾಡಿ ನೀವು ಮಾಡೋದು? ಅವರಿಗೆ ನಾರ್ಮಲ್ ಫುಡ್ಸ್ ಇಷ್ಟ ಸರ್, ಚಿತ್ರಾನ್ನ, ಗಾರ್ಲಿಕ್ ರೈಸ್ ಆ ತರ ಫುಡ್ಸ್ ಇಷ್ಟ. ಹ್ಞೂ, ಪಾಪ ಏನೇನು ಮಾಡ್ಕೊಟ್ಟವ್ರು ಬೇಡನಾಗ ಮಾಡ್ಬಿಟ್ಟಿದ್ದೀರಾ ನೀವು? ಏನಿಲ್ಲ ಸರ್, ಮನೇಲಿ ಮಾಡೋ ಚಿತ್ರಾನ್ನ ಉಪ್ಪಿಟ್ಟು ಮಾಡಿ ಸಾಕು, ಅದೇ ತಿನ್ಕೊಂಡು ಹೋಗ್ತೀನಿ. ಬೇರೆ ನನ್ನ ಮೇಲೆ ಟ್ರೈ ಮಾಡಿದ್ರೆ ಚಿತ್ರಾನ್ನ ಉಪ್ಪಿಟ್ಟು ಗಾರ್ಲಿಕ್ ರೈಸ್ ದೋಸೆ, ಮಗನೂ ಹಂಗೆ ಯಜಮಾನ್ರು ಹಂಗೆ. ನೀವು ಅದೇ ಮಾಡ್ಕೊಡಮ್ಮ ಸಾಕು, ಹಿಂಗೆಲ್ಲ ಟ್ರೈ ಮಾಡ್ಕೊಟ್ರೆ ಪಾಪ ಅವ್ರ ಕಷ್ಟ ಅವ್ರಿಗೆ ಗೊತ್ತಾಗುತ್ತೆ. ಚಾಟ್ ಮಸಾಲ, ಆಮ್ಚೂರ್ ಪೌಡರ್, ಇಂಗು ಇಷ್ಟನ್ನು ಹಾಕ್ತಾ ಇದೀವಿ. ಎಸ್, ಬೆಣ್ಣೆ ಸರ್. ಓಹೋ ಸರ್, ಸ್ವಲ್ಪ ಉಪ್ಪು ಕೊಡ್ತೀರ? ಅಲ್ಲೇ ಉಪ್ಪು. ಎಣ್ಣೆ ಕಾಯಿಸ್ಕೋಬೇಕಾ? ಹಾ, ಎಣ್ಣೆ ಡೀಪ್ ಫ್ರೈ ಇಟ್ಕೋಬೇಕು ಸರ್. ಓಕೆ, ಅದು ಮಿಕ್ಸಿಗೆ ಪುದೀನ, ಹಸಿಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೋಬೇಕು ಸರ್. ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು. ಓಹ್, ಓಕೆ, ತೊಳಿ ಸಂಜಾರ್ ತೊಳಿ ಸಾಕು. ಇದು ಯಾರ ಮೇಲೆ ಪ್ರಯೋಗ ಮಾಡಿದ್ರಿ ನಿಮ್ಮಲ್ಲಿ? ನಮ್ಮ ಯಜಮಾನ್ರು, ನನ್ನ ಮಗ ಸರ್. ಪಾಪ ಸರ್, ಇಷ್ಟವಾಗಿ ತಿಂದ್ರು ಸರ್. ಹಂಗೆ ಹೇಳ್ತಾರೆ, ಇನ್ನೇನು ಮಾಡ್ತಾರ್ರಿ ನೀವು? ಮಾಡಿದಾಗ ಪಾಪ ಕಷ್ಟಪಟ್ಟು ಮಾಡಿದಾಗ ದಿನ ಬೇಕಾಗುತ್ತಾ? ಅದು ಸರಿ ಸರ್, ಒಂದೊಂದ್ಸತಿ ಕಷ್ಟಪಟ್ಟು ಮಾಡಿದೀವಿ ಗೊತ್ತಿರ್ತದೆ. ಓಕೆ, ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ, ಪುದೀನ ಹಾಕಿದ್ದಾರೆ, ಹಸಿರು ಮೆಣಸಿನ್ಕಾಯಿ ಹಾಕಿದ್ದಾರೆ. ಸಂದೀಪ್ ಅವ್ರು ನಿಮ್ಮ ಕಂಡ್ರೆ ಏನು ಪ್ರೀತಿ ಅಂದರೆ ಸಾರ್, ನಮ್ಮ ಹೆಂಡತಿ ಸಿಕ್ಕಾಪಟ್ಟೆ ಇನ್ನೂ ಬೇಜಾರು ಮಾಡ್ತಾರೆ ಸರ್, ಮುಂದಿನ ತಿಂಗಳು ಒಂದು ಚಾನ್ಸ್ ಕೊಡಿ ಸರ್ ಅಂತಿದ್ದಾರೆ. ಮೊದಲನೇ ಸರಿಗೆ ತಿನ್ನ ಇನ್ನ ಜೀರ್ಣ ಮಾಡ್ಕೊಂಡಿಲ್ಲ ನೋಡಿ, ಎಣ್ಣೆ ಸರಿ ಕೇಳ್ತಾರೆ ನೋಡ್ಬಿಟ್ಟು, ಖುಷಿ ನೋಡ್ಬಿಟ್ಟು ಹೇಳಿ ಸರ್. ಓಕೆ ಸರ್, ಇದು ಶುಂಠಿ. ಎಸ್ ಮೇಡಮ್, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಪುದೀನ ರುಬ್ಬಕ್ಕೆ ಹಾಕೊಳ್ತಾ ಇದ್ದಾರೆ. ಸ್ವಲ್ಪ ನೀರು. ಏನು ಮಾಡ್ತೀರಾ ಬೇಜಾರಾದಾಗ? ಏನಿಲ್ಲ ಸರ್, ಟಿವಿ ನೋಡ್ತೀನಿ. ಜೀ ಕನ್ನಡದಲ್ಲಿ ತುಂಬ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್, ಸರಿಗಮಪ್ಪ. ಓಕೆ, ಫಸ್ಟು ಇದು ವೀಕೆಂಡ್ ವಿತ್ ರಮೇಶ್ ಬರ್ತಾ ಇತ್ತು, ಈಗ ಡ್ರಾಮಾ ಜೂನಿಯರ್ಸ್, ಅದೆಲ್ಲ ಮಿಸ್ ಮಾಡದೆ ನೋಡ್ತೀವಿ ಸರ್. ಆ್ಯಕ್ಚುಲಿ ಈ ಪ್ರೋಗ್ರಾಮಿಂದ ನಾವು ವೀಕೆಂಡ್ ಎಲ್ಲೂ ಹೋಗೋದೇ ಇಲ್ಲ ಸರ್. ವೆರಿ ಗುಡ್, ವೀಕೆಂಡ್ ವಿತ್ ಮನೆ. ಹೌದು, ವೆರಿ ಗುಡ್. ಸರ್, ಈಗ ಇದನ್ನ ಶೋಧಿಸ್ಕೋಬೇಕು ಸರ್. ನಿಮ್ಮ ಅಮ್ಮನಿಗೆ ಹೇಳಿದ್ರ ಅಡಿಗೆ ಮಾಡಕ್ ಹೋಗ್ತಾ ಇದೀನಿ ಅಂತ? ಹಾ, ಹೇಳಿದೀನಿ. ಏನಂದ್ರು, ಅಯ್ಯೋ ಮುರಳಿ ಅವ್ರು ಹೆಂಗ್ ತಿಂತಾರೇನೋ ಪಾಪ ಅಂದ್ರಂತೆ. ಏನಿಲ್ಲ ಸರ್, ಹಂಗೆಲ್ಲ ಹೇಳಿಲ್ಲ, ಚೆನ್ನಾಗಿ ಮಾಡು ಅಂತ ಹೇಳಿದ್ರು ಸರ್. ಅವರು ನೋಡ್ತಿರ್ತಾರಲ್ಲ, ಅಮ್ಮ ನಮಗೆ ಫೋನ್ ಮಾಡಿ ಹೇಳಿದ್ರು ಸುಂದರಿ. ಆಕ್ಚುಲಿ ಅವಾಗೇನು ಬರ್ತಾ ಇರಲಿಲ್ಲ ಸರ್, ಎಲ್ಲ ಇವಾಗ ಕಲ್ತಿರೋದಲ್ವಾ. ಅವರೇ ಹಿಂಗೆಲ್ಲ ಮಾಡೋದು? ಮೊದಲಿಂದ ಅಡಿಗೆ ಮಾಡಿರ್ತಾರಲ್ಲ, ಅವ್ರ ಅಡಿಗೆ ನೀಟಾಗಿ ಮಾಡ್ತಾ ಇರ್ತಾರೆ, ಈ ಮೊದಲ ಕಲ್ತು ಬಿಡ್ತಾರಲ್ಲ, ಅವ್ರದ್ದು ನರಕ ಯಾತನೆ ತಡೆಯೋಕ್ಕಾಗಲ್ಲ. ಏನಿಲ್ಲ ಸರ್, ಇನ್ನೇ ಇಟ್ಕೊಂಡಿದ್ದೀನಿ, ಪರವಾಗಿಲ್ಲ. ಓಕೆ ಸರ್. ಸರ್, ಅದು ಲೋ ಫ್ಲೇಮಲ್ಲೇ ಇಡಿ ಸರ್. ಆಯ್ತು. ಪುದೀನ, ಶುಂಠಿ, ಹಸಿರು ಮೆಣಸಿನ್ಕಾಯಿಗಳನ್ನ ರುಬ್ಬಿ ಈ ಅಸಿಟ್ಗೆ ಕಲಸ್ಕೊಳ್ತಾ ಇದೀವಿ. ಏನು ಗೊತ್ತಾಗ್ತಾ ಇಲ್ವಾ? ಹೇ ಲಕ್ಷ್ಮಿ, ನಿಮ್ಮ ಯಜಮಾನ ಕರಿತೀನಿ, ತಿನ್ಸ್ ನೋಡ್ಸಿ ಪಾಪ ಅವ್ರಿಗೆ. ಇಲ್ಲ ಸರಿ ಆಗಿದೆ. ಏನು ಗೊತ್ತಾಗ್ತಾ ಇಲ್ಲ. ಓಕೆ ಸರ್, ಒಂದೆರಡು ಸ್ಪೂನ್ ಎಣ್ಣೆ. ಎಣ್ಣೆ ಬೇಕಾ? ಸ್ವಲ್ಪ ಸ್ವಲ್ಪ ಸಾಕು ಸಾಕು ಸರ್. ಈಗ ಇದನ್ನ ಮೋಲ್ಡಿಗೆ ಹಾಕೋಬೇಕು ಸರ್. ಹಾಕೊಳ್ಳಿ ಮೇಡಮ್, ಮೋಲ್ಡ್ಗೆ ಹಾಕೊಂಡು ಏನೋ ಒಂದು ದಾರಿ ಮಾಡಿ ಸರ್. ಅದೊಂಚೂರು ಎಣ್ಣೆ. ಎಣ್ಣೆ ಬೇಕಾ? ಗ್ರೀಸಿಂಗ್ ಮಾಡ್ತೀರಾ? ಹೌದು. ಸಂಡೇ ಏನು ಯಜಮಾನ್ರು ಮಲ್ಲಿದ್ದಾಗ ಸ್ಪೆಷಲ್ ಟಿಫನ್ ಸರ್? ಅವ್ರ ಮನೇಲಿ ಇದ್ದಾರೆ ಅಂದ್ರೇ ಚಪಾತಿ. ಓಹ್, ಸ್ಪೆಷಲ್ ಅಡುಗೆಗಳು. ಬಿಸಿಬೇಳೆ ಬಾತು ಯಜಮಾನ್ ಇದ್ದಾರೆ. ಬಿಸಿಬೇಳೆ ಬಾತು ಅದೆಲ್ಲ ಇಷ್ಟನೇ ಇಲ್ಲ ಸರ್, ಪಲಾವ್ ಮಾಡಿದ್ರೆ ತಿನ್ನೋದೇ ಇಲ್ಲ. ನೀವು ಹಿಂಗೆಲ್ಲ ಪ್ರಯೋಗಗಳು ಮಾಡ್ತಾ ಇದ್ರೆ ಬಿಟ್ಟೇ ಬಿಡ್ತಾರೆ. ನಮಗೆ ಪಲಾವ್ ಇಷ್ಟ, ಅವ್ರಿಗೆ ಇಷ್ಟ ಇಲ್ಲ, ಮಗನಿಗೆ ಇಷ್ಟ ಇಲ್ಲ, ಪೊಟೇಟೊ ತಿನ್ನಲ್ಲ. ಇರ್ತಾರೆ ಪ್ರಜೆಗಳೆಲ್ಲ. ಸ್ವಲ್ಪ ಜೀವ ಬಂತು ಅಲ್ವೇನ್ರಿ? ಹೌದು ಸರ್. ಹಾ ಸಾಕು ಸರ್, ಸಾಕು. ಚಾಟ್ ಮಸಾಲನ? ಹೌದು ಸರ್, ಚಾಟ್ ಮಸಾಲ. ಆಮ್ಚೂರ್ ಪೌಡರ್ ಹಾಕಿದೀವಿ, ಹಿಂಗ್ ಹಾಕಿದೀವಿ, ಈಗ ನಾವು
ಕರೆದ ನಂತರ ಎಣ್ಣೆಯಲ್ಲಿ ಕರೆದಾದ್ಮೇಲೆ ಇದಕ್ಕೆ ಚಾಟ್ ಮಸಾಲ ಉದುರಿಸ್ತೀವಿ. ಪುದೀನಾ ಸೇವನ್ನ ರೆಡಿ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ. ಲಕ್ಷ್ಮಿ ಸಂದೀಪ್ ಅವರು ಬಂದಿದ್ದಾರೆ. ಸಂದೀಪ್ ಮಗುನ ನೋಡ್ಕೊಳ್ತಾ ಇದ್ದಾರೆ. ಲಕ್ಷ್ಮಿ ಅವರು ಇಲ್ಲಿ ಖಾರ ಸೇವನ್ನ ಮಾಡಿಕೊಟ್ಟಿದ್ದಾರೆ. ಓಕೆ, ಫಸ್ಟ್ ತಿನ್ನೋಣ, ಚೆನ್ನಾಗಿದ್ರೆ ನಿಮಗೂ ಹೇಳೋಣ, ಇಲ್ಲಾಂದ್ರೆ ನೀವು ವೆಜಿಟೇರಿಯನ್ ಆಗಿಬಿಡ್ತೀರಾ. ನಡೀರಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮಿ ಸಂದೀಪ್ ಅವರು ಬಂದಿದ್ದಾರೆ. ಏನು ಮಗನ ಹೆಸರು ಅಂತ ಹೇಳಿದ್ರಿ? ವಿವಾನ್. ವಿವಾನ್ ಅಂದ್ರೆ ಏನು ಹೇಳಿದ್ರಿ ಅವಾಗಲೇ? ಅದು ಲಾಂಗ್ ಲೈಫ್ ಅಂತ. ಲಾಂಗ್ ಲೈಫ್. ಹಾಯ್. ಏನ್ ಚೆನ್ನಾಗಿ ಮಾಡ್ತಾರ ನಿಮ್ಮ ಅಡಿಗೆನ? ನಿಮ್ಮ ಅಮ್ಮ ಮಾಡದೇನಿ ಶಾನ? ಗಾರ್ಲಿಕ್ ರೈಸ್. ಅವರಮ್ಮ ಸಿಕ್ಕಾಪಡೆ ಚೆನ್ನಾಗಿ ಮಾಡ್ತಾರಂತೆ. ಇದು ಚೆನ್ನಾಗಿ ಮಾಡ್ತಾರಾ? ಚೆನ್ನಾಗಿರ್ತಾ? ನಿಜ ಹೇಳ್ಬೇಕು, ನಿಜವಾಗ್ಲು ಚೆನ್ನಾಗಿರ್ತಾ? ಮಕ್ಕಳು ಇಷ್ಟ ರೇಸ್ ಹಾಕ್ಬಿಡ್ರಿ, ಚೆನ್ನಾಗಿರುತ್ತೆ. ಕಾಲಾಕ್ಬೋದಾಗಿತ್ತು ಸರ್. ನಮ್ಮ ಮನೇಲಿ ತುಂಬಾ ಕಡಿಮೆ ಸರ್. ಆಕ್ಚುಲಿ ಇವತ್ತು ನಿಮ್ಗೆ ಖಾರ ಜಾಸ್ತಿ ಹಾಕಿದ್ದೀರಾ? ನಿಜವಾಗ್ಲೂ ಅದ್ ನನಗೆ ಎಷ್ಟಿದಾಯ್ತು ಅಂದ್ರೆ ಓ ಜಾಸ್ತಿನೇ ಆಗೋಗ್ಬಿಟ್ಟು ಖಾರ ಅಂತ ಹೇಳ್ಬಿಡ್ತೀನಿ ಅಂತ. ಇಲ್ಲ ಇಲ್ಲ, ಖಾರ ಅಲ್ಲ, ನಾವು ತುಂಬಾ ಕಡಿಮೆ ಸರ್ ತಿನ್ನೋದು ಇವನ್ಗೋಸ್ಕರ. ಫಸ್ಟ್ ಒಂದ್ ಸ್ವಲ್ಪ ಮೀಡಿಯಂ ಖಾರ ತಿಂತಿದ್ವಿ, ಈಗ ಇವನು ಒಂಚೂರ್ ಖಾರ ಆದ್ರೂ ಚಿಕ್ಕ ವಯಸ್ಸಿನಿಂದ ಫುಲ್ ಕಡಿಮೆ ಆಗೋಗ್ಬಿಟ್ಟಿದ್ವಿ. ಖಾರ ಇದೆಯಾ ನೋಡೋ, ಸ್ವಲ್ಪ ಹೇಳಿ ನೋಡು, ಖಾರ ಇದೆಯಾ ಖಾರ ಇಲ್ವಾ? ಕರೆಕ್ಟ್ ಆಗಿರ್ಬೇಕು, ಖಾರ ಇಲ್ಲ. ನೀವು ಸಪ್ಪೆ ತಿನ್ಸಿ ತಿನ್ಸಿ ನಿಮ್ಮ ಯಜಮಾನರಿಗೆ ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಗ್ಯಾಸ್ಟ್ರಿಕ್ ಒಳ್ಳೇದು ಬಿಡಿ ನೋಡಪ್ಪ, ಹಿಂಗೆ ಇವ್ರೇ ಕಡಿಮೆ ಹಾಕ್ಬಿಡೋದು. ನಮ್ಮ ಯಜಮಾನ್ರು ಪಾಪ ಕಾರಣೇ ತಿನ್ನಲ್ಲ ಅನ್ನೋದು, ಅವ್ರು ತಿಂದ್ರೆ ಹೆಂಗ್ ಬಾರಿಸ್ತಾರೆ ಅಂತ ಹೇಳಿದ್ರೆ ಇವ್ರ ಮಲ್ಲಿ ಹಿಂಗೆ ಹೇಳ್ತಾರೆ, ಅಯ್ಯೋ ಅವ್ರ ಆಲೇ ಕುಡಿಯಲ್ಲ ಅನ್ನೋದು. ಪಾಪ ಕಾಫಿನೇ ಕೊಡಲ್ಲ ಅವ್ರಿಗೆ, ಅವ್ರ ಆಲೇ ನಿಜವಾಗ್ಲೂ ಏನು ಕುಡಿಯಲ್ಲ ಸರ್. ನೋಡಿದ್ರ, ನಾನೊಬ್ಳು ನಮ್ಮ ಮಗ ಒಬ್ಬನೇ ಹಿಂಗೆ ಸ್ವಲ್ಪ ಕಾಲ, ಅಯ್ಯೋ ಅವ್ರು ನುಗ್ಗೆಕಾಯಿ ತಿನ್ನಲ್ಲ, ಬದನೆಕಾಯಿ ಆಗಲ್ಲ ಅವ್ರಿಗೆ, ಅಯ್ಯೋ ಅವ್ರು ಬರೀ ತಿಳಿಸಾರೆ ತಿಳಿಸಾರೆ. ಅಲ್ಲ ಆಕ್ಚುಲಿ ನಿಜವಾಗ್ಲೂ ನಮ್ಮ ಮನೇಲಿ ಬರೀ ಬೇಳೆ ಸರ್ ಮಾಡು, ಬೇಳೆ ಸರ್ ಮಾಡು, ಯಾವಾಗ್ಲೂ ಅದೊಂದೇ ಸರ್ ಹೇಳೋದವ್ರು. ನಾನೇ ಇನ್ನ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀವೇ ಚೇಂಜ್ ಮಾಡೋದು. ಓಕೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಖಾರ ಶೇವ್ ಚೆನ್ನಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀ ಸಂದೀಪ್ ಅವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಖಾರ ಸೇವ್ ಮಾಡ್ಕೊಳ್ಳಿ. ಪುದೀನಾ ಸೇವ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಆಮ್ಚೂರ್ ಪುಡಿ, ಬೆಣ್ಣೆ, ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಮಿಕ್ಸಿ ಜಾರ್ಗೆ ಪುದೀನಾ, ಹಸಿಮೆಣಸಿನಕಾಯಿ, ಶುಂಠಿ, ನೀರು ಹಾಕಿ ರುಬ್ಬಿ ಸೋಸಿಕೊಂಡು ಬೌಲ್ಗೆ ಹಾಕಿ ಗಟ್ಟಿಯಾಗಿ ಕಲಸಿ ಚಕ್ಕುಲಿ ಒರಳಿಗೆ ಹಾಕಿ ಸೇವ್ನಂತೆ ಒತ್ತಿ ಕಾದ ಎಣ್ಣೆಯಲ್ಲಿ ಕರಿದು ಮೇಲೆ ಚಾಟ್ ಮಸಾಲ ಹಾಕಿದರೆ ಪುದೀನಾ ಸೇವ್ ಸವಿಯಲು ಸಿದ್ಧ. ಒಗಂಡಬಿ ಭಾಗ 5 ಅಡಿಗೆಯಲ್ಲಿ ಆರೋಗ್ಯ ನಿಮಗೋಸ್ಕರ ಶ್ರೀನಿಧಿ ಪಬ್ಲಿಕೇಶನ್ ಕಡೆಯಿಂದ. ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ ಯು. ಮತ್ತೊಮ್ಮೆ ನಿಮ್ಮ ಉತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಉತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಗೋಕುಲಾಷ್ಟಮಿಗೆ ಸಾಕಷ್ಟು ತಿಂಡಿಗಳನ್ನ ಮಾಡ್ಕೋಬಹುದು, ಮನೇಲೇ ಮಾಡ್ಕೋಬಹುದು. ಅದೇನು ಈಚೆ ಕೊಂಡ್ಕೊಳ್ತಾರ ಏನಿರಲ್ಲ ಸರ್, ನಾವು ತೋರಿಸ್ಕೊಟ್ರೆ ಮಲ್ಲೆ ತುಂಬಾ ಜನ ಮಾಡ್ಕೊಳ್ತಾರೆ. ಹಂಗೇನಾದ್ರು ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನಮ್ಮ ಹತ್ರ ಕೊಂಡ್ಕೊಳ್ಳಬಹುದು ಅಂತ ಬೇರೆ ಹೇಳ್ತಾ ಇದಾರೆ. RR ಕ್ಯಾಟರ್ಸ್ ರಂಗನಾಥ್ ಅವ್ರು ಬಂದ್ರು, ಒಳ್ಳೆ ಒಂದು ಗೋಕುಲಾಷ್ಟಮಿಯ ತಿಂಡಿನ ತೋರಿಸಿದ್ರು. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಏನ್ ಮಾಡ್ತಾ ಇದ್ರಿ ಗೋಕುಲಾಷ್ಟಮಿಗೆ ಸರ್? ಇವತ್ತು ವಿಶೇಷವಾಗಿ ಗೋಡಂಬಿ ಬೆಣ್ಣೆ ಮುರುಗ. ಗೋಡಂಬಿಯ ಬೆಣ್ಣೆ ಮುರುಗ ಬೇರೆ ಮಾಡ್ತೀರಾ? ಹೌದು ಸರ್. ಸಿಗುತ್ತಾ? ಖಂಡಿತ ಸರ್, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಎಷ್ಟು ಕೆಜಿ? ಕೆಜಿ ಇದು 400 ರೂಪಾಯಿ. ಗೋಡಂಬಿಯನ್ನು ಹಾಕಿ ಮಾಡ್ತಕ್ಕಂಥ ಬೆಣ್ಣೆ ಮುರುಕನ ಮಾಡಿ ತೋರಿಸೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ರಂಗನಾಥ್ ಅವರು. ಬಂದಿದ್ದಾರೆ ಸರ್, ಮಾಡಕ್ಕೇನೇ ತಂದಿದ್ದೀರಾ? ಗೋಡಂಬಿ ಬೆಣ್ಣೆ ಮುರುಕು ಬೇಕಾಗುವ ಸಾಮಗ್ರಿಗಳು: ಗೋಡಂಬಿ, ಅಕ್ಕಿ ಹಿಟ್ಟು, ಜೀರಿಗೆ, ಇಂಗು, ಉಪ್ಪು, ಬೆಣ್ಣೆ, ಎಣ್ಣೆ. ಚಕ್ಕಲಿ ಹಿಟ್ಟು ಅಂತ ಅಂದ್ರೆ ಒಂದು ಸೇರಕ್ಕಿ ತೊಳೆದು ನೆರಳಲ್ಲಿ ಒಣಗಾಕ್ಬೇಕು. ಆಯ್ತು. ಅದನ್ನ ಬೆಚ್ಚಗೆ ಮಾಡ್ಕೋಬೇಕು. ಅದಕ್ಕೆ 1 ಪಾವು ಉದ್ದಿನಬೇಳೆ. ಉದ್ದಿನಬೇಳೆ ಅದನ್ನು ಹುರಿಬೇಕು. 1 ಕೆಜಿ ಅಕ್ಕಿಗೆ 1 ಪಾವಿನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಬೀಸ್ಕೊಂಬಂದಿರ್ತಕ್ಕಂಥ ಹಿಟ್ಟು. ಹಿಟ್ಟು ಓಕೆ. ಹಿಟ್ಟು ನೈಸ್ ಆಗಿರಬೇಕು. ಓಕೆ. ರಫ್ ಆದರೆ ಫಿನಿಷಿಂಗ್ ಬರಲ್ಲ. ಫಿನಿಷಿಂಗ್ ಬರಲ್ಲ. ಓಕೆ ಸರ್, ಶುರು ಮಾಡೋಣ. ಶುರು ಮಾಡಿ. ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟು ಒಂದು ಬೌಲ್ ಕೊಡಿ. ಬೆಣ್ಣೆ ಮುರುಕೇನು ಹಂಗೆ ಬಿಡತ್ತಾನೆ? ಹೌದು ಸರ್, ಹಾಗೆ ಬಿಡೋದು ಸರ್. ಸರ್, ಗೋಡಂಬಿ ಮಿಕ್ಸಿಗೆ ಹಾಕೋತೀನಿ. ಎಷ್ಟು ಹಾಕೊಳ್ಳಿ ಗೋಡಂಬಿ? ಎಷ್ಟು ಹಾಕೊಳ್ಳೋದು ಸರ್? ಹುರಿದಿದೀವ? ಏನು ಹುರಿದಿಲ್ಲ. ಇಲ್ಲ ಇಲ್ಲ, ಹುರಿಯೋದು ಬೇಡ ಸರ್. ಓಕೆ ಓಕೆ, ಚೆನ್ನಾಗಿರ್ಬೋದು ಅನ್ಕೊಂಡಿದ್ದೀನಿ. ಬೆಣ್ಣೆ ಮುರುಕಾದ್ರೆ ಚೆನ್ನಾಗಿರುತ್ತೆ, ಅದು ಗೋಡಂಬಿ ಬೇರೆ ಯಾಕೆ ಮಾಡಿದ್ರೆ ಅದ್ಭುತವಾಗಿರ್ಬೋದು ಅನ್ಕೊಂಡಿದ್ದೀನಿ. ಏ ಸರ್? ಖಂಡಿತ ಸರ್. ಓಹೋಹೋಹೋ, ಅದ್ಭುತ. ಇದು ಹೆಚ್ಚು ಕಮ್ಮಿ ನಾವು ಅಳತೆ ಬಟ್ಲಿ ಇತ್ತಲ್ಲ ಅದರಲ್ಲಿ 1 ಬಟ್ಲಿ ಅಷ್ಟು ಬರುತ್ತೆ ಸರ್. ಓಕೆ. ಇದೆಷ್ಟು ಹಂಗೇನು ಅಳತೆ ಇಲ್ವಾ? ಇದು ಸೇಮ್ ಸರ್. ಏನು? 7ಕ್ಕೆ 1. 7 ಕಪ್ ಹಿಟ್ಟಿಗೆ 1 ಕಪ್ ಬೆಣ್ಣೆ.
ಸರ್, ಗೋಡಂಬಿನಲ್ಲಿ ಜಿಡ್ಡಂಶ ಇರೋದ್ರಿಂದ ಓಕೆ ನಾವು ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು. ಎಸ್ ಸರ್, 1.5 ಕಪ್ಪಿನಷ್ಟು ಗೋಡಂಬಿ, 7 ಕಪ್ಪಿನಷ್ಟು ಅಕ್ಕಿ ಮತ್ತು ಉದ್ದಿನಬೇಳೆಯ ಹಿಟ್ಟು, 1 ಕಪ್ಪಿನಷ್ಟು ಬೆಣ್ಣೆ. ಸರ್, ಬೆಣ್ಣೆ 1 ಕಪ್ಪು. ಬೆಣ್ಣೆ ಸರ್, ಜೀರಿಗೆ ಹಾಕ್ತಾ ಇದೆ. ಹಾಕಿ ಸರ್, ಅಷ್ಟೊಂದು ಬೇಕಾ? ಹಾಂ, ಜೀರಿಗೆ ಜಾಸ್ತಿ ಇದೆ. ಹಾಕಿ. ಏನಿದು ಸರ್? ಹಿಂಗು ಹಾಕಿ. ಹಿಂಗೆ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರ್. ಓಕೆ, ಇದಕ್ಕೆ ಬೆಣ್ಣೆಲೇ ಕಲಿಸ್ಕೋಬೇಕಾ? ಎಣ್ಣೆ ಗಿಣ್ಣೆ ಏನು ಹಾಕೋದು ಬಿಡುವೆ? ಇಲ್ಲ, ಎಣ್ಣೆ ಏನು ಬೇಕಾಗಿಲ್ಲ. ನೀರು? ನೀರು ಹಾಕಲೇಬೇಕು. ಓಕೆ, ಕರೆಕ್ಟಾಗಿದೆ. ಎಷ್ಟು ಜನ ಮಾಡ್ತಾರೆ ನಿಮ್ಮ ಇದನ್ನೆಲ್ಲ ಮಾಡಬೇಕು ಅಂದರೆ? ಇದೆಲ್ಲ ಗೋಕುಲಕ್ಷ್ಮಿ ಐಟಮ್ಸ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು 20-25 ಜನ ಬೇಕು. ಕೆಲಸ ಮಾಡ್ತಾರ? ಮಾಡ್ತಾರೆ, ಕಂಟಿನ್ಯೂಸ್ ಒಂದು ವಾರ. ಹಬ್ಬ ಹಿಟ್ಟುಗಳು ಫಸ್ಟ್ ರೆಡಿ ಮಾಡಬೇಕು. ಓಕೆ ಸರ್, ಡೈರೆಕ್ಟಾಗಿ ಹೇಳ್ತೀನಿ. ಹಿಂಡಿ 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 ಸಾಕಲ್ಲ? ಹಾಂ, ಸಾಕೈತಿ ಸರ್. ಕಾಜು ಬೆಣ್ಣೆ ಮುರುಕು, ಗೋಡಂಬಿ ಬೆಣ್ಣೆ ಮುರುಕು. ಆರ್ ಆರ್ ಕೆ ಹೆಸರನ್ನಾಥ್ ಅವರು ಅದ್ಭುತವಾಗಿರುವಂತಹ ಗೋಡಂಬಿಯನ್ನ ಹಾಕಿ ಬೆಣ್ಣೆ ಮುರುಕನ್ನ ಮಾಡಿಕೊಟ್ಟಿದ್ದಾರೆ. ವಿಶೇಷವಾದಂತಹ ಒಂದು ಕುರುಕಲ್ ತಿಂಡಿ ಗೋಕುಲಕ್ಷ್ಮಿಗೋಸ್ಕರ. ಈ ಗೋಕುಲಕ್ಷ್ಮಿಯ ತಿಂಡಿಗಳನ್ನ ಮನೆಯಲ್ಲೇ ನೀವು ಮಾಡ್ಕೋಬಹುದು. ನಿಖರವಾದ ಅಳತೆಯನ್ನ ಪ್ರಮಾಣವನ್ನ ತೋರಿಸ್ಕೊಟ್ಟಿದೀವಿ. ಫಸ್ಟ್ ತಿನ್ ನೋಡ್ತೀವಿ, ಚೆನ್ನಾಗಿದೆ ನಿಮಗೂ ಕೊಡ್ತೀವಿ. ಬನ್ನಿ, ಹೆಂಗ ಬನ್ನಿ ಸರ್. ಗೋಡಂಬಿ ಹಾಕಿರೋದೇನು ವಿಶೇಷವಾಗೇನು? ಸ್ವಲ್ಪ ರುಚಿ ಎಕ್ಸ್ಟ್ರಾ ಆರ್ಡಿನರಿ ಇದೆ. ಖಂಡಿತ ಗೊತ್ತಾಗತ್ತೆ. ಕ್ರಿಸ್ಪಿ ಆಗಿದೆಯಾ ಸರ್ ಆ ಬೆಣ್ಣೆ, ಆ ಗೋಡಂಬಿ? ಬೆಣ್ಣೆ ಮುರುಕಿ ಯಾವಾಗಲೂ ಕುರುಮ್ ಕುರುಮ್ ಅಂತ ತಿನ್ಬೇಕು, ಮೆತ್ತಿಗೆ ತಿನ್ನಬಾರ್ದು. ಆ ಕರುಮ್ ಕರುಮ್ ಒಂದಷ್ಟು ರುಚಿಯಾಗಿರುತ್ತೆ. ಅಳತೆ ನಿಖರವಾಗಿದೆಯಾ? ಅದ್ಭುತ, ನಿಖರವಾದ ಅಳತೆ, ಸರಿಯಾದ ಪ್ರಮಾಣ. ಒಳ್ಳೆ ಅಡುಗೆ ಮಾಡಿಕೊಟ್ಟಿದ್ದಾರೆ ರಂಗನಾಥ್ ಅವರು. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಗೋಕುಲಾಷ್ಟಮಿಯ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ, ಒಳ್ಳೆ ಗೋಡಂಬಿಯ ಮುರುಕನ್ನ, ಬೆಣ್ಣೆ ಮುರುಕನ್ನ ಮಾಡ್ಕೊಳ್ಳಿ. ಗೋಡಂಬಿ ಬೆಣ್ಣೆ ಮುರುಕು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ ಹಾಕಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ, ಇದಕ್ಕೆ ನೆನೆಸಿ ಆರಿಸಿ ಹುರಿದು ಪುಡಿ ಮಾಡಿದ ಅಕ್ಕಿ ಹಿಟ್ಟು, ಬೆಣ್ಣೆ, ಜೀರಿಗೆ, ಇಂಗು, ಉಪ್ಪು, ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕಲಸಿ ಚಕ್ಕುಲಿ ಒರಳಿಗೆ ಹಾಕಿ ಕಾದ ಎಣ್ಣೆಯಲ್ಲಿ ಒತ್ತಿ ಕರಿದರೆ ಗೋಡಂಬಿ ಬೆಣ್ಣೆ ಮುರುಕು ಸವಿಯಲು ಸಿದ್ಧ. ಬಹಳ ಖುಷಿಯಾಯ್ತು. ಥ್ಯಾಂಕ್ ಯು ಸರ್. ಖುಷಿಯಾಗಿ ನೋಡಿ, ಕರುಮ್ ಕರುಮ್ ಅನ್ಬೇಕು. ಇದೆಲ್ಲ ತಿಂದಿರೋರಿಗೆ ಗೊತ್ತಿರುತ್ತೆ, ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಅಷ್ಟು ಪರ್ಫೆಕ್ಟಾಗಿ ತೋರಿಸ್ಕೊಟ್ಟಿದ್ದೀವಿ, ಕೆಟ್ಟೋಗೋಕೆ ಚಾನ್ಸೇ ಇಲ್ಲ, ಮಾಡ್ಕೊಳಕ್ಕಾಗಿಲ್ಲ. ಈ ಥರ ತಿಂಡಿಗಳು ಬೇಕು ನಮ್ಮಲ್ಲೂ. ಗೋಕುಲಕ್ಷ್ಮಿ ಮಾಡ್ತೀವಿ, ಕೃಷ್ಣನ ಮುಂದೆ ಒಂದು 8 ಇಡಬೇಕಾಗುತ್ತೆ, 12 ಇರ್ತಾರೆ, 20 ಇರ್ತಾರೆ, 30 ಐಟಮ್ ಎಲ್ಲ ಇಡ್ತಾರೆ. ಆ ಥರ ಏನು ಐಟಮ್ಗಳು ಬೇಕಾಗಿರೆ ನಮ್ಮ ರಂಗನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ರಂಗನಾಥ್ ಅವರ ದೂರವಾಣಿಯ ಸಂಖ್ಯೆ 9 7 3 1 1 9 7 3 1 1 6 6 3 0 7 3 0 7ಗೆ ಫೋನ್ ಮಾಡಿ, ರಂಗನಾಥ್ ಅವ್ರ ಹತ್ರ ಮಾತಾಡಿ ಗೋಕುಲಾಷ್ಟಮಿಗೆ ಬೇಕಾಗಿರುವಂಥ ತಿಂಡಿಗಳನ್ನೆಲ್ಲ ಮಾಡಿಸ್ಕೊಂಡು ತೊಗೊಂಡೋಗಿ. ಥ್ಯಾಂಕ್ ಯು ರಂಗನಾಥ್. ಒಂದು 35-40 ಬಗ್ಗೆ ತಿಂಡಿ ಇರುತ್ತೆ ಸರ್. ಹೌದಾ? 40 ಬಗ್ಗೆ ಇರುತ್ತಾ? ಖಂಡಿತ. ವೆರಿ ಗುಡ್. ನೀವು ಹೋದ ವರ್ಷ ನೋಡಿದ್ರಲ್ಲ ಸರ್ ನಮ್ಮ ಸ್ಟಾಲಲ್ಲಿ. ಹೌದು. ನಾನು 30 ಅನ್ಕೊಂಡಿದ್ದೆ. ಇಲ್ಲ, ಕೃಷ್ಣನ್ಗೂ ಹಬ್ಬ, ತಿನ್ನೋ ನಮಗೂ ಹಬ್ಬ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಂಗನಾಥ್ ಅವರೇ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮುರಳಿ ಅವರೇ, ಯಾರು ಬರ್ತಾ ಇದ್ದಾರೆ?
ಯಾವ ಹೊಸ ಅಡುಗೆನ ತೋರಿಸ್ತಾ ಇದ್ರೆ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರುವಂಥವ್ರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬಂದು ಅಡುಗೆ ಮಾಡಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಒಂದು IAS ಆಫೀಸರ್ ಅವರು ಬಂದು ಒಂದು ಆರೋಗ್ಯಕರವಾದಂಥ ಅಡುಗೆನ ಮಾಡೋಕ್ಕೋಸ್ಕರ ಬಂದಿದ್ದಾರೆ. SM ರಾಜು ಅವರ ಪರಿಚಯ ನೀವು ಮಾಡ್ಕೊಡ್ತಾ ಇದ್ದೀವಿ. SM ರಾಜು ಅವರು ಮೂಲತಃ ಬೆಂಗಳೂರಿನವರು, IAS ಆಫೀಸರು, ಈಗ ಪಾಟ್ನಾದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆ ಕೆಲಸದ ಜೊತೆಗೆ ಸಾಕಷ್ಟು ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಸುಮಾರು 1 ಕೋಟಿ ಮರನ ನೆಟ್ಟು ಒಂದು ಅದ್ಭುತವಾದಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮ SM ರಾಜವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇದಲ್ಲದೆ ಮಿರಾಕಲ್ ಅಂತೇಳಿ ಒಂದು ಅದ್ಭುತವಾಗಿರುವಂಥ ಔಷಧಿಗಳ ಸರಣಿನೇ ಕಂಡುಹಿಡಿದಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕು, ಒಳ್ಳೆಯ ಒಂದು ಆರೋಗ್ಯದ ಅಡುಗೆ ಮಾಡಬೇಕು ಅಂತ ಪಾಟ್ನಾದಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. SM ರಾಜವರು ಬಂದಿದ್ದಾರೆ. ರಾಜವರೇ ಬನ್ನಿ ಸರ್. ನಮಸ್ಕಾರ ರಾಜು. ನಮಸ್ಕಾರ. ಬಂದಿದ್ದು ಭಾಳ ಖುಷಿ ಆಯಿತು. ಥ್ಯಾಂಕ್ ಯು. ಅಡುಗೆ ಮಾಡೋಕ್ಕೂ IAS ಆಫೀಸರ್ಗೂ ಏನು ಸಂಬಂಧ ಅಂತ ಕೇಳ್ತಾ ಇದ್ದೀರಾ. ಸಂಬಂಧಗಳು ಏನೇ ಇರ್ಬೋದು, ಆದರೆ ಮಾಡುವಂಥದ್ದು ಏನು ಮಾಡಬೇಕು, ಸಮಾಜಕ್ಕೆ ನಾವೇನು ಕೊಡಬೇಕು, ಏನು ಕೊಟ್ಟರೆ ಒಳ್ಳೇದಕ್ಕಾಗುತ್ತೆ, ಒಳ್ಳೇದನ್ನು ಹೆಂಗೆ ತಲುಪಿಸ್ಬೇಕು, ಈ ನಿಟ್ಟಲ್ಲಿ ಹೇಳೋಕ್ಕೋಸ್ಕರ ನಮ್ಮ ರಾಜು ನಮ್ಮ ಇವತ್ತಿನ ಕಾರ್ಯಕ್ರಮ ಸರ್ ಬಂದಿದ್ದು ಭಾಳ ಖುಷಿ ಆಯಿತು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀವಿ? ಇವತ್ತು ಅಗಸೆ ಮಜ್ಜಿಗೆ ಅಂತ ಹೇಳ್ಬೋದು ನಾವು ಅದನ್ನು. ಓಕೆ. ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ಸ್ ಡ್ರಿಂಕ್ಸ್ ಅಂತ, ಹಿಂದಿಯಲ್ಲಿ ಅಲಸಿ ಆಮೇಲೆ ತೀಸಿ ಅಂತ ಕರೀತಾರೆ. ಓಕೆ. ಅಂಡ್ ಇದು ಏನು ಅಂತಂದರೆ ವರ್ಲ್ಡ್ ಅಲ್ಲಿ ಹೇಳಿ ಸರ್ ಅತ್ಯಂತ ಮಹತ್ವಪೂರ್ಣ ಆಹಾರ ಅಂತ ಏನು ಡಿವೈಡ್ ಮಾಡಿದ್ದಾರೆ 127, ಅದರಲ್ಲಿ ಇದು ನಂಬರ್ 1 ನೋಡಿ. ಇವೆಲ್ಲ ನಮಗೆ ಗೊತ್ತಿರಲ್ಲ. ಆಮೇಲೆ ಇನ್ನೊಂದು ಭಾರಿ ಮಹತ್ವಪೂರ್ಣ ಏನಂದ್ರೆ ಹೇಳಿ ಸರ್, ಇದು 1 ಟೇಬಲ್ ಸ್ಪೂನ್ 20 ಕೆಜಿ ಕಡಲೆ ಬೀಜಕ್ಕೆ ಅನುಕೂಲ ಈಕ್ವೆಲೆಂಟ್. ಅಬ್ಬಬ್ಬ 10 ಕೆಜಿ ಇದು ಕ್ಯಾಶ್ಯೂನಟ್ ಬಾದಾಮಿಗೆ ಈಕ್ವೆಲೆಂಟ್. ಓಹೋ. 1 ಟೇಬಲ್ ಸ್ಪೂನ್ ಇದು ಬರೀ 1 ಟೇಬಲ್ ಸ್ಪೂನ್ ಅಂದ್ರೆ 20 ಕೆಜಿ ನೀವು ಕಡಲೆ ಬೀಜ ತಿಂದ್ರೆ ಎಷ್ಟು ನಮಗೆ ಇದು ಬರ್ತೈತೆ ಅಷ್ಟು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ 1 ಟೇಬಲ್ ಸ್ಪೂನ್ ಅಲ್ಲಿ ಸಿಗುತ್ತೆ. ಅಂದ್ರೆ ಅದನ್ನ ತಿನ್ನೋ ರೀತಿ ಯಾರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಗೊತ್ತಿದೆ ಯಾರ ಮನೆಯಲ್ಲಿ. ಈಗ ನಮ್ಮನೇಲಿ ಏನಾಯ್ತು, ನನ್ನ ಮಗನಿಗೆ ಬ್ಲಡ್ ಕ್ಯಾನ್ಸರ್ ಬಂತು 2010 ಅಲ್ಲಿ. ಇದು ನನ್ನ ವೈಫ್ನ ರಿಸರ್ಚ್. ಓಕೆ. ಏನಂತಂದ್ರೆ ಬ್ಲಡ್ ಕ್ಯಾನ್ಸರ್ ಬಂತು ಅಂದ್ರೆ ಏನ್ ಮೇಲೆ ಅಕ್ಯೂಟ್ ಮೇಲೆ ಲ್ಯುಕೇಮಿಯಾ. ಓಕೆ. ಬಂತು ಅಂತಂದ್ರೆ ನಮಗೆ ಇನ್ನು ಹೊರಟೋದ್ರು ಅಂತಾನೆ ಅನ್ಕೊಳ್ಳೋದು. ಓಕೆ. ಅದು ಮತ್ತೆ ರಿಕವರಿ ಆಗಲ್ಲ ಅಂತಾನೆ ಅನ್ಕೊಳ್ಳೋದು. ಓಕೆ. ಅಂಥವ್ರಲ್ಲಿ ಅದು ಮೆಡಿಕಲ್ದು ಅಲೋಪತಿಕ್ ಇರಲಿ ಬಿಡಲಿ, ನಮ್ಮದೇ ಮನೆ ಮದ್ದುಗಳನ್ನ ಯಾಕೆ ಟ್ರೈ ಮಾಡಬಾರ್ದಂತ ಡಾಕ್ಟರ್ಸ್ ನಾಲೆಡ್ಜ್ ಇಲ್ದೇನೆ ಅವ್ನಿಗೆ ಟ್ರೀಟ್ಮೆಂಟ್ ಕೊಡೋದನ್ನ ಮಾಡಿದ್ವಿ. ನೀವೇ? ನಾವೇನೇನೆ. ನೀವು ನಿಮ್ಮ ವೈಫು? ಹಾಂ. ಸರಿ. ಅವರು ಈಗ ಅವ್ನು ಲಂಡನಲ್ಲಿ ಇದ್ದಾನೆ, ಓದ್ತಾ ಇದ್ದಾನೆ. ಮಗ ಓದ್ತಾ ಇದ್ದಾನೆ? ಎರಡನೇ ಮಗ ಅವನು. ಓಕೆ. ಸೊ ಅದರಿಂದ ಇದೇನು ಅನುಕೂಲ ಆಯಿತು, 2010 ಅಲ್ಲಿ ನಾನು ಎಲ್ಲೆಲ್ಲಿ ಆಸ್ ಎ ಡಿವಿಜನಲ್ ಕಮಿಷನರ್ ಮೀಟಿಂಗ್ ಮಾಡ್ತಾ ಇದ್ದೆ, ಎಲ್ಲ ಮೀಟಿಂಗ್ ಅಲ್ಲಿ 1000 ಜನ 2000 ಜನ ಇದ್ದಾಗ ಈ ಗ್ರಾಮ ಪಂಚಾಯತ್ ಚೇರ್ಮನ್ಸ್ ಅವರೆಲ್ಲ, ನಾನು ಇದ್ರ ಬಗ್ಗೆ ಲೆಕ್ಚರ್ ಕೊಡ್ತಾ ಇದ್ದೆ. ಆವಾಗ ನಿಮ್ದು ಮಧ್ಯಾಹ್ನ ಊಟಕ್ಕೇನು ಬರ್ತಾ ಇದ್ದೆ ಒಂದೊಂದು ಟೈಮು, ನನ್ನ ವೈಫ್ ನೋಡ್ತಾ ಇದ್ರು ಪ್ರೋಗ್ರಾಮ್. ಆವಾಗ ಅಂದ್ಕೊಂಡೆ ಇದರಲ್ಲಿ ಯಾಕೆ ಮಾಡಬಾರ್ದು ಕರ್ನಾಟಕಕ್ಕೆ ಒಂದ್ಸರಿ ಅಂತ ಅವ್ರು ಕೇಳಿದೆ. ಅವ್ರು ನನಗೆ ತಮಾಷೆ ಮಾಡಿದ್ರು, ಇದಕ್ಕೂ ಅದಕ್ಕೆ ಸಂಬಂಧ ಏನು ಅಂತ. ಇದು ಆಹಾರನೇ, ಅದು ಆಹಾರನೇ, ಇದು ಒಳ್ಳೆ ಆಹಾರ ನಾವು ತೋರಿಸ್ತಾರೆ ಅದು. ಸೊ ಅದಕ್ಕೆ 100 ವರ್ಷ ನಾನೇನು ಕಾದಿದ್ದಕ್ಕೆ ಇವತ್ತು ನಿಮ್ಮನ್ನ ನೋಡಿ ಅನುಕೂಲ ಆಗಿ ಇಡೀ ನಮ್ಮ ಕರ್ನಾಟಕ ವರ್ಲ್ಡ್ ವೈಡ್ ಎಲ್ಲೆಲ್ಲಿದ್ದಾರೆ ಕನ್ನಡಿಗರು ಅವ್ರಿಗೆ ಇದೊಂದು ಅನುಕೂಲ ಆಗಲಿ. ಎಸ್. ಅವ್ರ ಒಬ್ಬರಿಗೆ ಅನುಕೂಲ ಆಯ್ತು ಅಂದರೆ ಅವರು ಹಾಗೇನೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗಿ ಎಲ್ರಿಗೂ ಹೇಳ್ತಾರೆ ಇದರಲ್ಲಿ ಇದಿದೆ ಇದಿದೆ ಅಂತ. ಸೊ ಅದು ಪ್ರಿನ್ಸಿಪಲ್ಸ್ ಹೇಳೋದಕ್ಕೆ ಮತ್ತು ಅದರ ಮಹತ್ವಪೂರ್ಣ ಹೇಳೋದಕ್ಕೆ ನಾನು ಬಂದಿದ್ದು. IAS ಆಫೀಸರ್ ಒಬ್ಬರು ಅಡುಗೆ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಸುಮ್ಮನೆ ಏನೋ ಮಾಡಿ ತೋರಿಸ್ತೀವಿ ಅನ್ನೋಕ್ಕೆ ಬಂದಿರಲ್ಲ, ಎಲ್ಲೋ ಒಂದು ಸಂದೇಶ ಇರುತ್ತೆ. ಇದು ಜನಕ್ಕೆ ಗೊತ್ತಿಲ್ಲ, ಜನಕ್ಕೆ ತಲುಪಬೇಕು ಅನ್ನೋಕ್ಕೋಸ್ಕರ ಬಂದಿದ್ದಾರೆ. ಈ ಅಗಸೆ ಬೀಜದ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ ನೋಡಿ, ಏನು 1 ಸ್ಪೂನಲ್ಲಿ ಅಷ್ಟೊಂದು ವರ್ತಿನ ಒಂದು ಇದಿದೆ ಅಂತ ಹೇಳಿದ್ರೆ ಇರಲಿ ಬಿಡಿ. ಅಂದರೆ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಅಗಸೆ ಬೀಜ ಗೊತ್ತು, ಅಗಸೆ ಬೀಜನ ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ನಾವು ದೇಹಕ್ಕೆ ತಗೋಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಕೆಲವೇ ಜನಗಳಿಗೆ ಮಾತ್ರ ಗೊತ್ತು. ಅದನ್ನು ತೋರಿಸ್ಕೊಡೋಕ್ಕೋಸ್ಕರ ಪಾಟ್ನಾದಿಂದ ಬಂದಿದ್ದಾರೆ IAS ಆಫೀಸರ್ SM ರಾಜು ಅವರು ಬಂದಿದ್ದಾರೆ. ರಾಜು ಅವರೇ ಮಾಡೋಕ್ಕೇನೆ ಅಂತ ನಿಮಗೆ? ಅಗಸೆ ಮಜ್ಜಿಗೆ ಬೇಕಾಗುವ ಸಾಮಗ್ರಿಗಳು ಅಗಸೆ ಬೀಜ, ಅರಿಶಿನ, ಚಕ್ಕೆ, ಮೆಂತ್ಯ, ಮೊಸರು. ಏನಂದ್ರೆ ನಮ್ಮ ಶರೀರದಲ್ಲಿ ಅಬೌಟ್ 850 ಟ್ರಿಲಿಯನ್ ಸೆಲ್ಸ್ ಇದೆ. ಓಕೆ. ಆ ಸೆಲ್ಸ್ನ ಮಲ್ಟಿಪ್ಲೈ 500 ಮಿಲಿಯನ್ ಎವ್ರಿಡೇ ಆಗ್ತೈತೆ. ಓಕೆ. ಆ ಮಲ್ಟಿಪ್ಲೈ ಆಗ ಮಿಯೋಸಿಸ್ ಮೈಟೋಸಿಸ್ ಆದಾಗ ಹಳೆ ಸೆಲ್ಲಿಂದ ಹೊಸ ಸೆಲ್ಲು ಡಾಕ್ಟರ್ ಸೆಲ್ ಈಚೆಗೆ ಬರಬೇಕು ಅಂತಂದ್ರೆ ಎಲೆಕ್ಟ್ರಾನಿಕ್ ಇದು ಫೈರಿಂಗ್ ಬೇಕು ಸೆಲ್ಗೆ. ಓಕೆ. ಆ ಫೈರಿಂಗ್ ಮಾಡೋದು ಏನು ಅಂದ್ರೆ ಫ್ಯಾಟ್ಸ್. ಓಕೆ. ಆ ಫ್ಯಾಟ್ಸ್ ನ್ಯಾಚುರಲ್ ಫ್ಯಾಟ್ಸ್ ಅನ್ಸ್ಯಾಚುರೇಟೆಡ್ ಇತ್ತು ಅಂದ್ರೆ ಅದು ಫೈರ್ ಆಗ್ತಾ ಇತ್ತು. ಈಗೇನಾಗಿದೆ ಅಂದ್ರೆ ಕಮರ್ಷಿಯಲಿ ನಾವು ಟೇಸ್ಟ್ ಮತ್ತೆ ಕಲರ್ ನೋಡೋಕ್ಕೋಸ್ಕರವಾಗಿ ಆ ಒಂದು ಫ್ಯಾಟ್ಸ್ನ ಕೆಮಿಕಲ್ ಮಾಡಿ 400 ಡಿಗ್ರಿ ಬಾಯ್ಲ್ ಆಗೋದ್ರಿಂದ ಆ ಎಲೆಕ್ಟ್ರಿಕಲ್ ಇನ್ ಚಾರ್ಜ್ ಮಾಡಬೇಕು ಆ ಆಟಮ್ಸ್ನ. ಓಕೆ. ಅದು ಡೆಪ್ತ್ ಆಗೋಗ್ಬಿಡ್ತದೆ ಆ ಕಾಯಿಸಿದಾಗ. ಓಕೆ.
ಆ ಎಣ್ಣೆ ಯೂಸ್ ಮಾಡೋದ್ರಿಂದ ಅದು ಸೆಲ್ಲನ್ನ ಅದೇನು ಡಿವೈಡ್ ಮಾಡೋತ್ತ ಇದಾಗಬೇಕಾದಾಗದಿದ್ದೆ ಆ ಆರ್ಗನ್ಸ್ ಅಲ್ಲೇ ಟ್ಯೂಮರ್ ಅಂತ ಫಾರ್ಮ್ ಆಗಿ ಕ್ಯಾನ್ಸರ್ ಆಗೋದು. ಸೊ ಇದಕ್ಕೆ ಡಾಕ್ಟರ್ ಜೊಹಾನಾ ಬಡ್ವಿಗ್ ಅಂತ ಓಕೆ ಜರ್ಮನ್ ಲೇಡಿ 1952 ಎನಾರ್ಮಸ್ ರಿಸರ್ಚ್ ವರ್ಕ್ ಮಾಡಿ ಯಾವ ರೀತಿ ಕ್ಯಾನ್ಸರ್ ಪೇಷಂಟ್ಸ್ಗೆ ಇದನ್ನು ಇದು ಮಾಡ್ಬೋದಂತ. ಆದರೆ ಇದು ಕ್ಯಾನ್ಸರ್ಗಲ್ದೇನೆ ನೀವು ಗೂಗಲ್ ನೋಡಿಬಿಟ್ರೆ ವಾಟ್ ಆರ್ ದ ಟಾಪ್ 10 ಬೆನಿಫಿಟ್ಸ್ ಆಫ್ ಫ್ಲ್ಯಾಕ್ ಸೀಡ್ಸ್ ಬರ್ತದೆ, ಕ್ಯಾನ್ಸರು, ಹಾರ್ಟ್ಗೆ, ಲೇಡೀಸ್ ಪ್ರಾಬ್ಲಮ್, ಮೆನೋಪಾಸು, ಇರೆಗ್ಯುಲರ್ ಬ್ರೀಡಿಂಗು, ಆಮೇಲೆ ಏರ್ ಫಾಲಿಂಗು, ಓಕೆ, ಆಮೇಲೆ ಆರ್ಟ್ರಿ ಬ್ಲಾಕೇಜು, ಎಲ್ಲಕ್ಕೂ ಇದು ಇದು. ಯಾಕೆ ಅಂತಂದರೆ ಹೆಂಗಾಗ್ತದೆ ನಿಮ್ಮ ಕ್ವಶನ್ ಆಗ್ತದೆ, ಇದ್ಯಾಕೆ ಇದನ್ನು ಫ್ರೈ ಮಾಡ್ಬೋದು ಕಂಡೀಷನ್ಸ್ ಇದರಲ್ಲಿ. ಆ ಕಂಡೀಷನ್ಸ್ಗೆ ಫಸ್ಟ್ ಕಂಡೀಷನ್ ಏನು ಅಂತಂದರೆ ಈ ಸೀಡ್ಸ್ನ ಫ್ರೈ ಮಾಡಬಾರ್ದು. ಫಸ್ಟ್ನ ಫ್ರೈ ಮಾಡೇ ಮಾಡ್ತೀವಿ, ಅದು ಫ್ರೈ ಮಾಡಬಾರ್ದು. ಓಕೆ, ಇಟ್ಸ್ ಆಲ್ ಸೈಂಟಿಫಿಕಲಿ ಪ್ರೂವನ್ ಟೆಕ್ನಾಲಜಿ ನಾನು ಹೇಳ್ತಿರೋದು. ಓಕೆ, ಸೆಕೆಂಡ್ ಏನು ಅಂದರೆ ಪೌಡರ್ ಮಾಡಿ ಪ್ರಿಸರ್ವ್ ಮಾಡಬಾರ್ದು. ಓಕೆ, ಇದ್ರದ್ದು ಲೈಫ್ 15 ಅಷ್ಟೇನೆ ಪೌಡರ್ ಮಾಡಿದ್ಮೇಲೆ. ಆಕ್ಸಿಡೈಸ್ ಆಗ್ತಿದೆ, ಒಮೆಗಾ 3 ಒಮೆಗಾ 6 ಫ್ಯಾಟಿ ಆಸಿಡ್ಸ್. ಓಕೆ, ಅದಾದ ನಂತರ ಇದನ್ನ ಬ್ಲೆಂಡು ಮೊಸರಿನಲ್ಲಿ ಮಾಡಲೇಬೇಕು, ಮೊಸರು ಅಥವಾ ಕಂಟ್ರಿ ಚೀಸು. ಯಾಕೆ ಅಂತಂದರೆ ಅದು ಆಯಿಲ್ ಸಾಲ್ಯೂಬಲ್ನ ವಾಟರ್ ಸಾಲ್ಯೂಬಲ್ ಮಾಡಿ ಆ ಸೆಲ್ ಒಳಗೆ ಹೋಗೋದಕ್ಕೆ ಈಸಿ ಮಾಡ್ತೈತೆ. ಅಂದರೆ ಇದು ಮೀಡಿಯಾ. ಓಕೆ, ಇದಿಲ್ಲದೆ ಇದಿಲ್ಲ. ಓಕೆ, ಇದೇನು ಅಂತಂದರೆ ಇಟ್ಸ್ ಬೇಸಿಕಲಿ ನನ್ನ ಮಗನಿಗೋಸ್ಕರವಾಗಿ ನನ್ನ ವೈಫ್ ಇದನ್ನು ಇದು ಮಾಡಿ ಒಂದು ಪ್ರೋಟೋಕಾಲು ಜೊಹಾನಾ ಬಡ್ವಿಗ್ದು ಇದು ಮಾಡಿದ್ದು. ಅದಕ್ಕೆ ನಾನು ಏನು ಒಂದು 20-25 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೆ ಆನ್ ಹರ್ಬಲ್ ಡ್ರಿಂಕ್ಸು, ಅದನ್ನು ಇದನ್ನು ಟ್ಯಾಗ್ ಮಾಡಿದೆ. ಓಕೆ, ಸೊ ಆವಾಗ ಇದರಲ್ಲಿ ವೇದಿಕ್ ಲಿಟ್ರೇಚರ್ನಲ್ಲಿ ಅರಿಶಿನೂ ಅಷ್ಟೇ ಮಹತ್ವ ಇದೆ ಕ್ಯಾನ್ಸರ್ಗೆ, ಆ್ಯಂಟಿ ಕ್ಯಾನ್ಸರ್ಸ್ ಡ್ರಗ್. ಓಕೆ, ಆಮೇಲೆ ಇದು ಮೆಂತ್ಯನೂ ಅಷ್ಟೇ ಇದೆ. ಓಕೆ, ಸಿನಿಮನ್ ಚಕ್ಕೆನೂ ಅದೇ, ದಾಲ್ಚಿನೂ ಅಷ್ಟೇ ಬಿದ್ದಿದೆ. ಅದನ್ನು ನಾವು ಬ್ಲೆಂಡ್ ಮಾಡಿ ಶುರು ಮಾಡಿದೆ. ಇವತ್ತು ನಾನು 100 ಜನ ಕ್ಯಾನ್ಸರ್ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತೀನಿ. ಅದರಲ್ಲಿ ಕೆಲವರು ಡಾಕ್ಟರ್ ಹೇಳಿರ್ತಾರೆ 2-3 ತಿಂಗಳಿನ ಲೈಫು, ನೀವು ಯಾವುದನ್ನು ಆಲ್ಟರ್ನೇಟಿವ್ ನೋಡಿ. ನನಗೇನು ಖುಷಿ ಅಂದರೆ ಕೆಲವು ಡಾಕ್ಟರ್ಗಳಿಗೆ ಗೊತ್ತು, ನಾನು ಅವರು ಅವ್ರಿಗೆ ಅಡ್ವೈಸ್ ಮಾಡ್ತಾರೆ ಅವ್ರ ಹತ್ರಕ್ಕೆ ಹೋಗಿ. ಈವನ್ ಗಂಗಾರಾಮ್ ಹಾಸ್ಪಿಟ್ಲಿಂದ, ಹೇಮ್ಸಿಂದ ಹೇಳ್ತಾರೆ ಹಿಂಗೆ ರಾಜೀವ್ ಅಂತ ಪಟ್ನಾ ಇದ್ದಾರೆ, ಅವ್ರನ್ನ ಭೇಟಿ ಮಾಡಿ ಅದು ಒಂದೇ ಲಾಸ್ಟ್ ರೆಸಾರ್ಟು ಅಂತ. ನನಗೆ ಒಂಥರ ಆಶ್ಚರ್ಯ ಆಗ್ತದೆ, ಯಾಕಂದ್ರೆ ನನ್ನ ಪ್ರಾಡಕ್ಟ್ಸ್ನ ಡೆಲ್ಲಿಯಲ್ಲಿ 10th October ಯೂನಿಯನ್ ಮಿನಿಸ್ಟರ್ ಲಾಂಚ್ ಮಾಡಿದ್ರು ಆಯುಷ್ನವರು. ಓಕೆ, ಅವಾಗ ಏನಾಯ್ತು, ಎಂಟೈರ್ ವರ್ಲ್ಡ್ ವೈಡ್ ಅದು ನ್ಯೂಸ್ ಆಯಿತು. ಅದರಿಂದ ಡಾಕ್ಟರ್ಸ್ಗೆಲ್ಲ ಗೊತ್ತು, ಲಾಸ್ಟ್ ರಿಸಲ್ಟ್ ಆಯ್ತು ಅಂದರೆ ಅವ್ರು ಕಳಿಸ್ತಾರೆ. ಈಗ ನಾನು ಇದರಲ್ಲಿ 3 tablespoons ಹಾಕ್ತೀನಿ. ಯಾಕೆ ಅಂತಂದರೆ ಕರೆಕ್ಟ್ ಪೌಡರ್ ಆಗ್ತೈತೆ. ಓಕೆ, ಕಾಫಿ ಗ್ರೈಂಡರ್ ಅಂದರೆ 30 grams, ಅದರಲ್ಲಿ 1 tablespoon ಹಾಕಿದ್ರೆ ಆಮೇಲೆ ನಾವು ಯೂಸ್ ಮಾಡೋದು ಅಷ್ಟೇ ಮಾಡೋಣ. ಡನ್ ಸರ್. ಇದು 15 grams ಇದರಲ್ಲಿ ಇದಾಗ್ತೈತೆ. 15 grams ಈಸ್ ಸಫಿಷಿಯಂಟ್ ಫಾರ್. ಓಕೆ, ಹಾಕಿ ಅಷ್ಟೇ ಸಾಕ? ಅಷ್ಟೇ ಒಬ್ಬರಿಗೆ. ದಿಸ್ ಈಸ್ ಈಕ್ವಲೆಂಟ್ ಟು 20 kg ಕಡಲೆ ಬೀಜ, 10 kg ಬಾದಾಮಿ, ಅದಕ್ಕೆ ಈಕ್ವಲೆಂಟ್. ಅಷ್ಟು ತಿಂದರೆ ಶರೀರಕ್ಕೆ ಅಷ್ಟು ಕ್ವಾಂಟಿಟಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೋಗ್ತದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ ಅದು. ಗೊತ್ತಿಲ್ಲ ಸರ್. ಆಮೇಲೆ ಸಾಲ್ಮನ್ ಫಿಶು 1 kg ತಿನ್ನಬೇಕು. ಅದು ತಿನ್ನೋಕೆ ಹೋಗಲ್ಲ ಅಷ್ಟು, ನಾವು ಇಷ್ಟು ನಮ್ಮ ಮೆಡಿಸಿನ್ ವ್ಯಾಲ್ಯೂ ಬರಬೇಕಂದ್ರೆ ಅಷ್ಟು ತಿನ್ನಬೇಕು. ಕೆನ್ ಇಟ್ ಪಾಸಿಬಲ್? ಅದು ತಿನ್ನೋಕ್ಕೆ ಆಗಲ್ಲ. 1 kg ಸಾಲ್ಮನ್ ಫಿಶು, 10 kg ಬಾದಾಮಿ, 20 kg ಕಡಲೆಕಾಯಿ ಬೀಜ, 15 grams ಈ ಅಗಸೆ ಬೀಜದೊಳಗಿದೆ. ಇದರಲ್ಲಿ 1/2 teaspoon ಮೆಂತ್ಯ, ಅದಕ್ಕಿನ್ನ 1/4 ಹಾಕು ತನ್ನ ಇದು. ಓಕೆ, ಸೊ ಇದು ಎಷ್ಟು ದಿನ ಕುಡಿಬೇಕಾಗುತ್ತೆ ರಾಜು ಅವರು? ಇದನ್ನ ಲೈಫ್ ಟೈಮ್ ತಗೊಂಡ್ರೆ ಒಳ್ಳೇದು. ಇಟ್ಸ್ ಅ ಪಾರ್ಟ್ ಆಫ್ ದ ಫುಡ್, ಇದನ್ನ ಆಹಾರ ಅಂತಲೇ ಗಣಿಸಿದ್ದಾರೆ. ಓಕೆ, ಈಗ ನಾವು ನನ್ನ ಮಗನಿಗೆ ಏನು ಪ್ರಾಬ್ಲಮ್ ಬಂತು, ಇವತ್ತು ನಾವು 2010 ನಮ್ಮ ಮನೆಯಲ್ಲಿ ನನಗೆ 5 ತಂಗಿಗಳು, ನನ್ನ ತಮ್ಮ, ಅವರು ಎಷ್ಟು ಫ್ಯಾಮಿಲಿ ಇದೆ ಎಲ್ಲಾನು ತಗೊಳ್ತಾರೆ ಮಕ್ಕಳಿಂದ. ಇದು ಇಟ್ ಇಸ್ ಅ ಫುಡ್, ಎಸ್ಪೆಷಲಿ ನಾವು ತಗೊಂಡ್ರೆ ಏನಾಗ್ತದೆ ಗೊತ್ತಾ? ಓಕೆ, ಇದು ತಗೊಂಡ ಮೇಲೆ ಹೊಟ್ಟೆ ತುಂಬೋಗ್ತೈತೆ. ನಾವು ಇಷ್ಟು ತಿನ್ಬೇಕಾದ್ರೆ ತಿಂಡಿ ಇಷ್ಟೇ ತಿಂತೀವಿ, ಆಟೋಮೆಟಿಕ್ಲಿ ಕೊಬ್ಬು ಏನಾಗ್ತದೆ, ಡೆಪಾಸಿಟ್ ಆಟೋಮೆಟಿಕ್ಲಿ ಕರಗೋಗ್ತದೆ. ಎಸ್ ಸರ್. ಸ್ವಲ್ಪ ಅಗಸೆ ಬೀಜ, ಸ್ವಲ್ಪ ಮೆಂತ್ಯ, ಚಕ್ಕೆ ಪುಡಿ ಮಾಡಿ ಇಟ್ಕೋಬಹುದು, ಇಲ್ಲಾಂದ್ರೆ 1 ಪೂರ್ತಿಯಾಗಿ, ಯಾಕೆಂದ್ರೆ ನಾವು ತಿರ್ಗಾ ಗ್ರೈಂಡ್ ಮಾಡೋದ್ರಿಂದ ಪುಡಿ ಆಗುತ್ತೆ. ಆಮೇಲೆ ಅರಿಶಿನ, ಅರಿಶಿನ ಕೊಡ್ತೀನಿ ತಿಳ್ಕೊ. ಸ್ವಲ್ಪ ಅರಿಶಿನ. ಆಮೇಲೆ ಸರ್, ಆಲ್ವೇಸ್ ಸಾಲ್ಟ್ ಎಷ್ಟು ಕಡಿಮೆ ತಿಂತಿರೋ ಅಷ್ಟು ಒಳ್ಳೇದು. ಹೌದು ಸರ್, ಯಾಕಂದ್ರೆ ಸಾಲ್ಟು ಮತ್ತೆ ಫ್ಯಾಟ್ಸು ಅದೇ ಕ್ಯಾಲ್ಕಿರಿಯಸ್ ಫಾರ್ಮ್ ಆಗೋದು, ಏನು ಹಾರ್ಟ್ ಬ್ಲಾಕೇಜ್ ಆಗೋದು. ಇನ್ನೊಂದು ಖುಷಿ ನಾನು ಹೇಳ್ತೀನಿ ನಿಮ್ಗೆ, ಹೇಳಿ ಸರ್. ವರ್ಲ್ಡಲ್ಲಿ ಇದುವರೆಗೂ ಈ ಹಾರ್ಟ್ ಬ್ಲಾಕೇಜಸ್ಗೆ ಡಿಸಾಲ್ವ್ ಮಾಡೋಕ್ಕೆ ಏನು ಔಷಧಿ ಇಲ್ಲ. ಓಕೆ, ನನ್ನ ಔಷಧಿ 40 days 20% ಡಿಸಾಲ್ವ್ ಮಾಡ್ತದೆ, ಅಂದರೆ ಓಪನ್ ಹಾರ್ಟ್ ಸರ್ಜರಿ ಸರ್ಜರಿ ಇದಿಲ್ಲ. ಏನಾದರೂ ಕಂಡುಹಿಡಿದ್ರಾ ನೀವು? ಡಾಕ್ಟರ್ ಆಗಬೇಕಾಗಿತ್ತು, IAS ಆಫೀಸರ್ ಆಗಿಬಿಟ್ಟು ಇಷ್ಟೊಂದು ಕಂಡುಹಿಡಿದ್ಬಿಟ್ಟಿದ್ರೆ ಅಂದರೆ ಡಾಕ್ಟರ್ ಆಗಿದ್ದೀನಿ ಹೆಂಗೆ ಸರ್? ಇದ್ರ ಫಸ್ಟ್ ಫೈನ್ ಗ್ರೈಂಡ್ ಆಗಬೇಕಿದ್ದು. ಈಗ ಇದನ್ನ ನಾವು ದೊಡ್ಡ ಮಿಕ್ಸಿನಲ್ಲಿ ಹಾಕೋಬೇಕು, ಯಾಕೆಂದ್ರೆ ಅಲ್ಲಿ 1 glass ಡ್ರಿಂಕ್ ಮಾಡ್ಕೊಳ್ಬೇಕಂದ್ರೆ ಮಜ್ಜಿಗೆ ಮಾಡ್ಕೊಬೇಕು. ಓಕೆ, ಮಾಡ್ಕೊಳ್ಳಿ ಸರ್.
ಸೊ ಇದರಲ್ಲಿ ಮಾಡೋದು ಸಿಂಪಲ್ಲು, ಬಟ್ ಆದರೆ ಪ್ರೊಸೀಜರ್ ಈಸ್ ವೆರಿ ಇಂಪಾರ್ಟೆಂಟ್. ಅಗಸೆ ಬೀಜವನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಉಪಯೋಗಿಸ್ಕೊಂಡ್ರೆ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳೋಕ್ಕೋಸ್ಕರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಸ್ ಎಂ ರಾಜೂರ್ ಬಂದಿದ್ದಾರೆ. ಮೂಲತಃ ಬೆಂಗಳೂರಿನವರು, ಪಾಟ್ನಾದಲ್ಲಿ ಐಎಎಸ್ ಆಗಿದ್ದಾರೆ, ಪಾಟ್ನಾದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಾರೆ. ಬೇರೆಯವರಿಗೆ ಕಷ್ಟ ಆಗಬಾರ್ದು ಅಂತೇಳಿ ಸಾಕಷ್ಟು ಔಷಧಿಗಳನ್ನ ಕಂಡುಹಿಡಿದಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾಗಿರುವಂಥ ಅಗಸೆ ಬೀಜದ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಸ್ ಸರ್. ಸೊ 200 ಗ್ರಾಮ್ ಇದು ಮೊಸರು. ಮೊಸರು ಇದರಲ್ಲಿ ಏನು ಟೆಕ್ನಿಕ್ ಅಂದರೆ, ಉದಾಹರಣೆಗೆ ನನಗೆ ಕೋಲ್ಡ್ ಆಗಲ್ಲ, ಓಕೆ, ಫ್ರಿಜ್ಜಿಂದ ತೆಗಿತೀವಿ, ತಕ್ಕಂತ ಹಾಕ್ಬಿಟ್ಟು ಮತ್ತೆ ತಣ್ಣೀರು ಹಾಕ್ಬಿಟ್ರೆ ಕೋಲ್ಡ್ ಇಟ್ಕೊಂಡ್ಬಿಡೋದು. ಆವಾಗ ಏನು ಮಾಡಬೇಕಂದ್ರೆ, ವಾರ್ಮ್ ವಾಟರ್ ಇದರಲ್ಲಿ ಹಾಕ್ಬಿಟ್ರೆ ಈವನ್ ಕೋಲ್ಡ್ ಇದ್ರೂ ಅದು ವಾರ್ಮ್ ಇರ್ತದೆ, ಸೊ ನೆಗಡಿ ಬರಲ್ಲ. ಓಕೆ ಸರ್. ಸೊ ಇದರಲ್ಲಿ ಮೊಸರು ಹಾಕಿದ್ವಿ. ಓಕೆ. ಸೊ ಇದನ್ನು ನಾವು ಚಮಚದಲ್ಲಿ ಇದು ಮಾಡಬಾರ್ದು, ಗ್ರೈಂಡ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಇವಾಗ ನಮ್ಮ ಮನೇಲಿ 5 ಜನ ಇರ್ತಾರೆ, 5 ಜನ ಪ್ರಪೋರ್ಷನ್ ಹಾಕ್ಬಿಟ್ಟು ಪೌಡರ್ ಮಾಡಿಬಿಟ್ಟು ಆ ಪೌಡರ್ನ ಪಾತ್ರೆಲಿ ಇಟ್ಕೊಂಡ್ಬಿಡೋದು. ಮೊಸರು ಅಷ್ಟು ಹಾಕೋದು, ಆ ಸ್ಟೈರರ್ ಬರ್ತದೆ ಮೆಕ್ಯಾನಿಕಲ್, ಹಿಂಗ್ ಅಂದ್ಬಿಟ್ರೆ ಜರ್ರ ಅಂತ ಇದಾಗ್ತೈತೆ. ಆಮೇಲೆ ನೀರು ಹಾಕ್ಬಿಟ್ಟು ಹಿಂಗ್ ಅಂದ್ಬಿಟ್ಟು ಮುಗ್ದೋಯ್ತು. ಆಮೇಲೆ ಎಲ್ಲ ಮನೆ ಮಕ್ಕಳಿಗೆಲ್ಲ ಅದನ್ನ ಹಂಚ್ಬಿಡುವ. ಇದು ಮನೆ ಮದ್ದು. ಸೊ ಈಗ ನೀರು ಬಿಡವಾ? ಇಲ್ಲ ಇಲ್ಲ, ಈಗಿಲ್ಲ. ಅದೇ ಇಂಪಾರ್ಟೆಂಟ್, ಈಗ ಏನು ಹಾಕದೆ ಅದು ಚಟ್ನಿ ಆದಂಗೆ ಆಗ್ಬೇಕು. ಆಗ್ಲಿ ಸರ್. ಆ ಎಣ್ಣೆ ಏನಿದೆ ಫ್ಲಾಕ್ಸ್ ಆಯಿಲ್, ಅದು ಆ ಮೊಸರಲ್ಲಿ ಬ್ಲೆಂಡ್ ಆಗಬೇಕು. ಆ ಬ್ಲೆಂಡ್ ಆದಾಗೇನೆ ಅದು ಈ ಸೆಲ್ಲಲ್ಲಿ ನ್ಯೂಕ್ಲಿಯಸ್ಸು ಪಾಸಿಟಿವ್ ಎಲೆಕ್ಟ್ರಿಕಲ್ ಫೈರ್ ಮಾಡೋಕ್ಕಿರ್ತದೆ, ಮೆಂಬ್ರೇನು ನೆಗೆಟಿವ್ ಇರ್ತೈತೆ. ಇದೇನು ಮಾಡ್ತೈತೆ, ಆ ಸೆಲ್ಲಲ್ಲಿ ಹೋಗ್ಬಿಟ್ಟು ಅದನ್ನು ಫೈರ್ ಮಾಡ್ತೈತೆ. ಆ ಫೈರ್ ಮಾಡಿದಾಗ ಆ ಸೆಲ್ಲೊಳಗಡೆ ಸೆಲ್ಯುಲಾರ್ ಮೆಟಬಲಿಕ್ ಆ್ಯಕ್ಟಿವಿಟಿ, ಓಕೆ, ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮನ್ನು ಸ್ಟ್ರೆಂಥನ್ ಮಾಡ್ತದೆ. ಆ ಸ್ಟ್ರೆಂಥನ್ ಮಾಡಿದಾಗ ಏನಾಗ್ತದೆ ಅಂದರೆ ಆಕ್ಸಿಜನೇಷನ್ ಕರೆಕ್ಟಾಗಿ ಇದಾಗ್ತದೆ. ಆಕ್ಸಿಜನ್ ಈಸ್ ದ ಫುಡ್ ಫಾರ್ ಸೆಲ್, ಆಮ್ಲಜನಕ. ಓಕೆ, ಜೀವಕೋಶಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಜೀವಕೋಶಗಳು ಸಾವಿರಾರು ಹುಡ್ತಾ ಇರುತ್ತೆ, ತಿರ್ಗಾ ಸಾಯ್ತಾ ಇರುತ್ತೆ, ಹುಡ್ತಾ ಇರುತ್ತೆ, ಸಾಯ್ತಾ ಇರುತ್ತೆ. ಈ ಸೈಕಲ್ನ ಕರೆಕ್ಟಾಗಿ ರೆಗ್ಯುಲೇಟ್ ಮಾಡ್ಕೋಬೇಕು ಅಂದ್ರೆ ಇದನ್ನು ತಗೋಬೇಕಾಗುತ್ತೆ. ಎಸ್ ಸರ್. ಆಯ್ತೀಗ. ಓಕೆ, ಎಷ್ಟು ಸಿಂಪಲ್ ನೋಡಿ, ಇದಾಯ್ತಲ್ಲ. ಓಕೆ, ಈಗ ಇದರಲ್ಲಿ ನೀರು ಹಾಕ್ಬೇಕು. ಒಂದು ಗ್ಲಾಸ್, ಹಾ, ಸ್ವಲ್ಪ ನೀರು. ಓಕೆ, ಸ್ವಲ್ಪ ಇದೊಂದು ವಿಪ್ ಮಾಡ್ಬೇಕಷ್ಟೇ ಒಂದ್ಸರಿ. ಓಕೆ, ಇಲ್ಲಾಂದ್ರೆ ಮುಖದ ಮೇಲೆ ಚಲೋ ಬರ್ತೈತೆ. ಹೌದೌದು, ಅಷ್ಟೇ. ಇದು ರೆಡಿ. ಈಗ ಇದರಲ್ಲಿ ಟೇಸ್ಟ್ ಬೇಕಂದ್ರೆ ಉಪ್ಪು ಹಾಕ್ಬೇಕು. ನಾನು ಎಲ್ರಿಗೂ ಅಡ್ವೈಸ್ ಮಾಡ್ತೀನಿ, ಉಪ್ಪು ಆದಷ್ಟು ಕಡಿಮೆ ಮಾಡಿ. ಸಕ್ಕರೆ ಹಾಕೊಳ್ಳಿ, ಏನೂ ಹಾಕ್ಬಾರ್ದು, ಸಕ್ಕರೆನೂ ಹಾಕ್ಬಾರ್ದು. ಹಂಗೇನೆ ನ್ಯಾಚುರಲ್ ಆಗಿ ಅಷ್ಟು ಚೆನ್ನಾಗಿರ್ತದೆ. ಓಕೆ, ನ್ಯಾಚುರಲ್ ಹಾಲು, ಹಾಲಿಗೆ ಸಕ್ಕರೆ ಹಾಕ್ತಿದ್ರೆ ಭಾರಿ ಟೇಸ್ಟ್ ಇರ್ತದೆ. ಓಕೆ, ಮೊಸರಿಗೂ ಇದು ಹಾಕ್ಲಿಲ್ಲ ಅಂದ್ರೆ ಭಾರಿ ಚಿಟ್ ಇಷ್ಟ ಇರ್ತದೆ. ನಾವು ಸುಮ್ಮನೆ ಹಾಕೊಂಡ್ಬಿಡ್ತೀವಿ ಅಷ್ಟೇ. ಅದಂತೀರಾ? ಸೊ ಯಾಕೆಂದ್ರೆ ನಾನು ಏನು ಅಡ್ವೈಸ್ ಮಾಡ್ಬೇಕಂದ್ರೆ ಪ್ರೇಕ್ಷಕರಿಗೆ ಹೇಳಿ ಸರ್, ಹೆಲ್ತಿ ಹೆಂಗಿರ್ಬೇಕು ಅಂತಂದ್ರೆ, ಇಸಿ ಫಸ್ಟ್ ಒಂದು ವಾರ ಅನೀಸ್ನೆಸ್ ಅದ, ಆಮೇಲೆ ಇದನ್ನೇ ಅಡ್ಜಸ್ಟ್ ಆಗೋಗ್ಬಿಡ್ತೈತೆ. ಸೊ ಆ ರೀತಿ ಕೊಡಿ. ಸೊ ಈಗ ನೀವು ಅದನ್ನ ಎಂಜಾಯ್ ಮಾಡುವ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇಟ್ ಇಸ್ ಈಕ್ವಲೆಂಟ್ ಟು 20 kg ಕಡಲೆ ಬೀಜಕ್ಕೆ 9.5 kg ಬಾದಾಮಿ ಕ್ಯಾಶ್ಯೂ ನಟ್ಸ್ಗೆ ಈಕ್ವಲ್ ಇದೆ. ಓಕೆ, 1 kg ಸಾಲ್ಮನ್ ಫಿಶ್ ಎಲ್ಲ ಈ ಒಂದು ಗ್ಲಾಸ್ ಒಳಗಿದೆ. ಓಕೆ, ಫಸ್ಟು ಕುಡಿದು ನೋಡೋಣ, ಆಮೇಲೆ ನಿಮ್ಗೆ ತಿಳಿಸೋಣ, ಬನ್ನಿ ಸರ್. ಸರ್, ಟೇಸ್ಟ್ ಮಾಡ್ಬೋದಾ? 100% ಅಮೃತ ಇದ್ದಂಗೆ ಇದು. ಚೆನ್ನಾಗಿದೆ. ಹಂಗೇನೆ ಉಪ್ಪು ಬೇಕು ಅಂತ ಏನು ಅನಿಸ್ತಾ ಇಲ್ಲ. ಯಾಕೆ ನಾನು ಉಪ್ಪು ಯೂಸ್ ಮಾಡಲ್ಲ, ಅದಕ್ಕೆ ನಾನು ಪ್ರಮೋಟ್ ಮಾಡ್ತೀನಿ. ಇಲ್ಲ, ನಿಮ್ಮ ಶ್ರೀಮತಿಯವರು ಉಪ್ಪು ಹಾಕೊಳ್ಳಿ ಅಂತ. ಅವರು ಏನವ್ರ ಹೆಸರು ಸರ್? ಸುನೀತಾ ರಾಜು. ಸುನೀತಾ ರಾಜು ಅವರು ಉಪ್ಪು ಜೊತೆಗೆ ಮುರಳಿಯವರೇ ಸ್ವಲ್ಪ ಜೀರಾ ಪೌಡರ್ನ ಹಾಕೊಳ್ಳಿ, ಇನ್ನೂ ಸಾಕತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ಮಜ್ಜಿಗೆ ಅಂದರೆ ಸ್ವಲ್ಪ ಉಪ್ಪು ಬಿದ್ದರೆ ಮಜಾ ಸರ್. ಅದು ಏನಾರು ಆಗ್ಬಿಡಲಿ, ಅದು ಏನಾರು ಇರಲಿ, ಆ ಮಜ್ಜಿಗೆ ಚೂರು ಬಿದ್ದಿಲ್ಲ ಅಂದರೆ ಸ್ವಲ್ಪ ಅನ್ಕಂಫರ್ಟಬಲ್. ಅದಕ್ಕೆ ಅಂತ ಕಾಣುತ್ತೆ ನನ್ನ ವೈಫು, ಸೊ ಅದನ್ನು ಹಾಕ್ಲೇಬೇಕು ಅಂತ. ಹೌದೌದೌದು, ಯಾಕಂದ್ರೆ ಶೀ ಈಸ್ ದ ಲೇಡಿ ಬಿಹೈಂಡ್ ಆಫ್ ದಿಸ್ ಡ್ರಿಂಕ್. ಅದಕ್ಕೆ ಎಸ್ ಎಸ್ ಎಸ್. ಚಕ್ಕೆದು ಒಂದು ಸ್ಪೆಷಲ್ ಫ್ಲೇವರ್ ಬರ್ತಾ ಇದೆ. ಏನದು ಆ ಚಕ್ಕೆದೆ ಮೇನು, ಮೆಂತ್ಯದು ಕಹಿ ಇಲ್ಲ, ಕಹಿ ಮೆಂತ್ಯದು ಇಲ್ಲ, ಅರಿಶಿನದು ಕಹಿ ಇಲ್ಲ, ಅರಿಶಿನದು ಕತೆ ಇಲ್ಲ. ಅದ್ರ ಜೊತೆಗೆ ಅಗಸೆ ಬೀಜ ಅಂತೂ ಗೊತ್ತೇ ಆಗಲ್ಲ, ಗೊತ್ತೇ ಆಗಲ್ಲ. ನಾವೇ ಮಾಡ್ಕೋಬೇಕು, ಇಂಪಾರ್ಟೆಂಟ್, ನಾವೇ ಕುಡ್ಕೋಬೇಕು. ಓಕೆ, ಒಳ್ಳೆ ಒಂದು ಡ್ರಿಂಕನ್ನು ಕೊಟ್ಟಿದ್ದಾರೆ. ಮಜ್ಜಿಗೆ ಆಗಲ್ಲ ಅಂದ್ರೆ ಹಳಲ್ಲಿ ಕುಡಿಬೋದಾ? ಇಲ್ಲ, ಅದು ಮಜ್ಜಿಗೆನಲ್ಲೇನೆ. ಹಾ, ಎಗೇನ್ ಇನ್ನೊಂದು ಮಾತು ಹೇಳ್ತೀನಿ, ಹೇಳಿ ಸರ್. ಸಲ್ಫರ್ ಕಂಟೆಂಟ್ ಏನಿದೆ ಅದು
ಫೈರ್ ಮಾಡೋದಕ್ಕೆ ಸೆಲ್ ಮಲ್ಟಿಪ್ಲಿಕೇಶನ್ಗೆ ಫ್ಯಾಟ್ಸ್ಗೆ ಇದು ಕೊಡ್ತೈತೆ. ಇಟ್ಸ್ ಲೈಕ್ ಎ ಬ್ಯಾಟ್ರಿ. ಇದು ಬ್ಯಾಟ್ರಿ ಹೆಂಗೆ ಆಕ್ಟ್ ಮಾಡ್ತದೆ, ಮೊಸರು, ಮೊಸರಿನಲ್ಲಿ ಸಲ್ಫರ್ ಕಾಂಟೆಂಟ್ ಇದೆ. ಎಷ್ಟು ಜನಕ್ಕೆ ಅರ್ಥ ಆಯ್ತೋ ಏನಾಗಿಲ್ವೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂತ ಹೇಳಿದ್ರೆ ಇದನ್ನ ತಿನ್ನಿ ಅಂತ ಹೇಳ್ತಾ ಇದ್ವಿ ನಾವು. ಆದರೆ ಇದರೊಳಗೆಲ್ಲ ಇಷ್ಟೊಂದು ಪೌಷ್ಟಿಕಾಂಶಗಳಿದೆ ಅಂತ ಗೊತ್ತಿರಲಿಲ್ಲ. ಇವಾಗ ಗೊತ್ತೂ ಆಗಿದೆ ಇದನ್ನು ಯಾವ ರೀತಿ ತಗೊಂಡ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತಲೂ ಹೇಳಾಗಿದೆ. ಇದನ್ನು ಯಾವ ರೀತಿ ಮಾಡಿದ್ರು, ಇದರ ಉಪಯೋಗಗಳೇನು ಮತ್ತೊಮ್ಮೆ ತೋರಿಸ್ತೀವಿ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಅಗಸೆ ಮಜ್ಜಿಗೆ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನ್ ಅಗಸೆ ಬೀಜ, ಅರ್ಧ ಟೀಸ್ಪೂನ್ ಮೆಂತ್ಯ, ಸ್ವಲ್ಪ ಚಕ್ಕೆ, ಕಾಲು ಟೀಸ್ಪೂನ್ ಅರಿಶಿನ ಹಾಕಿ ಪುಡಿ ಮಾಡಿ. ಇದಕ್ಕೆ ಮೊಸರು ಸೇರಿಸಿ ಬ್ಲೆಂಡ್ ಮಾಡಿ, ನೀರು ಸೇರಿಸಿ ಮತ್ತೆ ಚೆನ್ನಾಗಿ ಬ್ಲೆಂಡ್ ಮಾಡಿದರೆ ಆರೋಗ್ಯಕರವಾದ ಪೇಯ ಅಗಸೆ ಮಜ್ಜಿಗೆ ಕುಡಿಯಲು ರೆಡಿ. ಸರ್ ಮನೆಗೆ ಬಹಳ ಖುಷಿ ಆಯ್ತು. ನನಗೂ ಖುಷಿ ಆಯ್ತು. ಇಷ್ಟು ಕೆಲಸದ ಬಿಸಿನಲ್ಲೂ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ಬೇಕು. ಒಗೆಂಡ ಬಿ ಭಾಗ 4 ಮತ್ತು 5 ಆರೋಗ್ಯದ ಅಡುಗೆ ಮತ್ತು ಮಿಲಿಟ್ರಿ ಹೋಟೆಲ್ ಪುಸ್ತಕ ಎಲ್ಲ ಕಡೆ ಸಿಗ್ತದೆ. ತಗೊಂಡು ನೋಡಿಕೊಂಡು ಒಳ್ಳೆ ಅಡುಗೆಯನ್ನು ಮಾಡಿಕೊಂಡು ತಿನ್ಕೊಂಡು ಜಾಲಿಯಾಗಿರಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗೆಂಡ ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ.